हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। हे प्रेम रूप श्री राम कृष्ण करुणामय पालय माम। हे प्रेम रूप श्री राम कृष्ण करुणामय पालय माम। हे दीन बंधु श्री शारदेश मम प्राण प्रिय पाहि माम। हे दीन बंधु श्री शारदेश मम प्राण प्रिय पाहि माम। मम प्राण प्रिय पाहि माम। मम प्राण प्रिय पाहि माम। संजया गलु तव कि पुदुमन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजया गलु तव कि पुदुमन दक्षिणेश्वर यात्रिगे गोप्त दप्तर बरयुतीर्थ महेन्द्र गोप्तन नोडुवे। गोप्त दप्तर बरयुतीर्थ महेन्द्र गोप्तन नोडुवे। प्रश्न वर्षव करयुतीर्थ नरेन्द्र वादव नालिते। संजयागलु तव कि पुदु मन दक्षिणेश्वर यात्रिगे अत्त केशव चंद्रसेन न भक्ति नमनव काणुवे। अत्त केशव चंद्रसेन न भक्ति नमनव काणुवे। इत्तमत्त गिरीश घोषन चंद्र चित्त दिपयुवे। संजयागलु तव कि पुदु मन दक्षिणेश्वर यात्रिगे परमहंस तीर्थवाणीय पंच अमृतद पात्रिगे। संजयागलु तव कि पुदु मन दक्षिणेश्वर यात्रिगे। संजयागलु तव कि पुदु मन दक्षिणेश्वर यात्रिगे।
तव कथामृतम् तप्त जीवनम् कविबेरेडितम् कल्मषापहम् श्रवणमङ्गलम् श्रीमदाततम् कृष्ण भुवि गृह्णन्ति ते भूरिदा जना। ಕಳೆದ ಶನಿವಾರ ಅದರ ಸೇನನ ಮನೆಗೆ ಶ್ರೀರಾಮಕೃಷ್ಣರು ಬಂದದ್ದು ಹೇಗೆ ಅಂತನ್ನೋದರ ಕುರಿತಾಗಿ ನೋಡ್ತಾ ಇದ್ವು. ಮಾತೃಭಾಷೆಯ ಬರೀತಾನೆ ಪರಮಹಂಸರು, ರಾಖಾಲ್ನನ್ನು ನೋಡೋದಕ್ಕೆ ಕಾತರಾಗಿರೋದನ್ನು ನೋಡಿ ಅಧರಸೇನ ಆತನನ್ನು ಕರೆದುಕೊಂಡು ಬರೋದಕ್ಕೆ ಒಂದೇ ಒಡನೆಯೇ ತನ್ನ ಗಾಡಿಯನ್ನು ಕಳಿಸಿದ. ಅಧರಸೇನನ ಮನಸ್ಸು ಪರಮಹಂಸರನ್ನು ಇಂದು ನೋಡಲೇಬೇಕು ಅಂತ ಬಹಳವಾಗಿ ಕಾತರ ಪಡ್ತಾ ಇತ್ತು. ಅವರು ಇಂದು ಇಲ್ಲಿಗೆ ಬರುವುದು ಆತನಿಗೆ ನಿರ್ದಿಷ್ಟವಾಗಿ ಗೊತ್ತಿರಲಿಲ್ಲ. ಅಧರಸೇನ ಹೇಳ್ತಾನೆ, ನಮ್ಮ ಮನೆಗೆ ಬಂದು ನೀವು ಬಹಳ ದಿನವಾಯಿತು, ನೀವು ಇಂದು ಇಲ್ಲಿಗೆ ಬರಲಿ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಿದೆ. ಆ ಸಂದರ್ಭದಲ್ಲಿ ಹತ್ತು ಬಿಟ್ಟೆ ಅಂತ ಹಾಗೆ ಹೇಳಿದಾಗ ಪರಮಹಂಸರು ಸಂತುಷ್ಟರಾಗಿ ನಗ್ತಾ ಹೇಳ್ತಾ ಇದ್ದಾರೆ, ಹಾಗೇನು ಮಾಸ್ಟರ್ ಮಾಷೆ ಇಷ್ಟಕ್ಕೆ ಬರೆಯೋದನ್ನು ಬಿಟ್ಟು ಮುಂದುವರಿಸ್ತಾನೆ. ಸಾಯಂಕಾಲವಾಗಿಬಿಟ್ಟಿತು ಇತ್ಯಾದಿ. ಇಲ್ಲಿ ಕಳೆದ ಶನಿವಾರ ನಾವು ಅನುಭವಿಸ್ತಾ ಇದ್ದು ಆ ಅಧರಸೇನನ ಭಕ್ತಿಯ ಕರೆಗೆ ಶ್ರೀರಾಮಕೃಷ್ಣರು ಹೇಗೆ ಹೋಗೊಟ್ಟು ಅಲ್ಲಿಗೆ ಬಂದ್ರು ಅಂತ. ಇವತ್ತು ನಾವು ಶ್ರೀರಾಮಕೃಷ್ಣರನ್ನ ಅವತಾರ ಪುರುಷ ಅಂತ ಒಪ್ಪಿಕೊಳ್ಳುವ ಸ್ಥಿತಿಗೆ ಬಂದಿದ್ದೇವೆ. ಅವತಾರ ಪುರುಷ ಅಂತ ಒಪ್ಪಿಕೊಂಡಾಗ ಅವರ ಜೀವನವನ್ನ, ಸಂದೇಶವನ್ನ, ಲೀಲೆಯನ್ನ ನೋಡುವುದು ಒಂದು ಬಗೆ. ಅವ್ರನ್ನ ಕೇವಲ ದಕ್ಷಿಣೇಶ್ವರದ ಸಂತ ಅಂತ ಅಷ್ಟಕ್ಕೆ ಭಾವಿಸಿದ್ರೆ ಆಗ ಅವರ ಜೀವನ ಸಂದೇಶಗಳನ್ನು ಅರಿಯುವ, ನೋಡುವ ದೃಷ್ಟಿ ಬೇರೆ. ಇದು ಬಹಳ ಮುಖ್ಯ. ನಾವು ಯಾವ ದೃಷ್ಟಿಯಿಂದ ಅವರನ್ನು ನೋಡ್ತೇವೆ ಅನ್ನೋದರ ಮೂಲಕ ಅವರ ಜೀವನ ಸಂದೇಶಗಳು ನಮಗೆ ಹೊಸ ಹೊಸ ಅರ್ಥವನ್ನು ಕೊಡುತ್ತವೆ, ಹೊಸ ಹೊಸ ಮಹತ್ವವನ್ನು ನಾವು ಕಾಣೋದಕ್ಕೆ ಸಮರ್ಥರಾಗ್ತೇವೆ. ನಾವು ಭಕ್ತಿಯ ಕರೆಯನ್ನ ಕೊಟ್ಟಾಗ ಭಗವಂತ ಬರ್ತಾನೆಯೇ, ಭಗವಂತ ಅವನು ದೇವಸ್ಥಾನದಲ್ಲಿ ಕಲ್ಲಾಗೇ ಇದ್ರೆ ಅವನೇ ಬರೋದು ಹೇಗೆ, ಅವನು ಆಕಾಶವತ್ತು ಅನಂತನಾಗಿದ್ರೆ ಬರೋದೆಲ್ಲಿ ಹೋಗೋದೆಲ್ಲಿ, ಇನ್ನು ನಾವು ಕರೆದಾಗಲೆಲ್ಲ ಅವನು ಬಂದಂತ ವರ್ತಮಾನ ಎಲ್ಲೂ ಇಲ್ವೇ ಇಲ್ವಲ್ಲ. ಆದ್ರಿಂದ ನಾವು ಎಷ್ಟು ಕರೆದ್ರೂ ಕೂಡ ಭಗವಂತ ಎಲ್ಲಿ ಬರ್ತಾನೆ ಎಲ್ಲಿ ಬರ್ತಾನೆ ಅದೆಲ್ಲ ಆಗದು ಹೋಗುದು ಮಾತು ಅಂತೇನೇ ಜನ ಒಂದು ತೀರ್ಮಾನಕ್ಕೆ ಬಂದ ಹಾಗೆ ಕಾಣ್ತದೆ. ಆದ್ರೆ ಇಲ್ಲಿ ಆ ಅಧರಸೇನ ತನ್ನ ಮನೆಯಲ್ಲಿ ಶಾಂತವಾಗಿ ಯಾವುದೇ ಬಗೆಯ ಗೌಜು ಗದ್ದಲವೂ ಇಲ್ಲದೆ ತನ್ನ ಪಾಡಿ ತಾನು ಅತ್ತನಂತೆ ಪರಮಹಂಸರು ತಮ್ಮ ಮನೆಗೆ ಬರಬೇಕು ಅಂತ ಅದಕ್ಕೆ ಸರಿಯಾಗಿ ಆಹ್ವಾನಿಸಿದವರಂತೆ ಬಂದ್ಬಿಟ್ಟಿದಾರಂತೆ. ಇದನ್ನು ನಾವು ಎಷ್ಟು ಭಾವಿಸಿದರೂ ಕೂಡ ಕಡಿಮೆಯೇ.
ಭಾವಿಸಿದಷ್ಟು ಲಾಭವೇ. ಭಗವಂತ ಈ ರೀತಿಯಲ್ಲಿ ಬರಬಲ್ಲ, ನಮ್ಮ ಕರೆಗೆ ಓಗೊಟ್ಟು ಬರಬಲ್ಲ ಅಂತನ್ನುವ ಭರವಸೆಯನ್ನು ನಾವು ಇಲ್ಲಿ ಕಂಡುಕೊಳ್ತೇವೆ. ಇದನ್ನು ನಾವು ಮತ್ತೆ ಮತ್ತೆ ಭಾವಿಸಿ ನೋಡಿದಾಗ ನಮ್ಮ ಕರೆಗೂ ಭಗವಂತ ಇದೇ ರೀತಿಯಲ್ಲಿ ಓಗೊಟ್ಟು ಬರಬಲ್ಲ ಅಂತನ್ನುವ ಶ್ರದ್ಧೆಯನ್ನು ನಾವು ಬಲಪಡಿಸಿಕೊಳ್ಳೋದಕ್ಕೆ ಸಮರ್ಥರಾಗ್ತೇವೆ. ಅದು ಬಹಳ ಮುಖ್ಯ. ಬಂದೇ ಬರ್ತಾನೆ, ಯಾಕೆ ಬರೋದಿಲ್ಲ ಅವನು? ಆದರೆ ಅವನೆಲ್ಲ ಬರ್ತಾನೆ, ಕರೆಯೋದಕ್ಕೇನೋ ಕರೆದೆ ನಾನು, ಅವನೆಲ್ಲ ಬರ್ತಾನೆ ಪಾಪ ಅಂತನ್ನುವ ಈ ಭಾವನೆಯಿಂದಾಗಿ ಅವನು ನಮಗೆ ಗೋಚರಿಸದೇ ಹೋಗ್ತಾ ಇದ್ದಾನೆ. ಇದು ಬಹಳ ಮುಖ್ಯ. ಈಗ ಮುಂದುವರ್ಸೋಣ. ಸಾಯಂಕಾಲವಾಗಿಬಿಟ್ಟಿತು, ಮಾಸ್ಟರ್ ಮಾಷೆ ಬರೀತಾನೆ, ಸಾಯಂಕಾಲವಾಗಿಬಿಟ್ಟಿತು. ಬೈಠಕ್ಕಾನಿಯಲ್ಲಿ ದೀಪ ಹಚ್ಚಿದ್ದಾರೆ ಪರಮಹಂಸರು. ಎರಡು ಕೈಗಳಿಂದಲೂ ಜಗನ್ಮಾತೆಗೆ ಕೈ ಮುಗಿದು ನಿಶ್ಶಬ್ದರಾಗಿ ಮೂಲ ಮಂತ್ರ ಜಪಿಸುತ್ತಿದ್ದಾರೆ. ಬಳಿಕ ಮಧುರ ಕಂಠದಿಂದ ಭಗವನ್ ನಾಮ ಜಪ ಮಾಡೋದಕ್ಕೆ ಆರಂಭಿಸಿದ್ದಾರೆ. ಗೋವಿಂದ ಗೋವಿಂದ ಸಚ್ಚಿದಾನಂದ ಹರಿಹರಿ, ಅವರ ಬಾಯಿಯಿಂದ ಪ್ರತಿಯೊಂದು ಪದವು ಅಮೃತವನ್ನೇ ಭಕ್ತರ ಕಿವಿಯ ಮೇಲೆ ವರ್ಷಿಸತೊಡಗಿದೆ ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ಇಷ್ಟೇ, ಗೋವಿಂದ ಗೋವಿಂದ ಸಚ್ಚಿದಾನಂದ ಹರಿಹರಿ, ಸುಮ್ಮನೆ ಹೇಳಿದ್ರೆ ಹರಿಹರಿ ಗೋವಿಂದ. ಆದರೆ ಶ್ರೀರಾಮಕೃಷ್ಣರು ಹೇಳಿದಾಗ ಅದು ಅಮೃತವನ್ನೇ ಭಕ್ತರ ಕಿವಿಗೆ ಸಿಂಪಡಿಸ್ತಾ ಇತ್ತಂತೆ. ಭಾವ ಅಂದ್ರೆ ಅದೇನೆ, ಭಾವಪೂರ್ಣವ, ಭಾವಕ್ಕನುಸಾರವಾದಂತ ದನಿ. ದನಿಯಲ್ಲಿ ಎಷ್ಟು ವ್ಯತ್ಯಾಸ! ಬಾ ಬಾ ಬಾರೋ ಬಾರೋ, ಬಹಳ ವ್ಯತ್ಯಾಸ ದನಿಯಲ್ಲಿ. ಕೇವಲ ದನಿಯ ವ್ಯತ್ಯಾಸದಲ್ಲೇ ಭಾವವೇ ವ್ಯತ್ಯಾಸ, ಇನ್ನು ಆ ಭಾವವೇ ತುಂಬಿಕೊಂಡು ಅದಕ್ಕನುಸಾರವಾದಂತಹ ದನಿ ಬಂದಾಗ ಅದೆಂಥ ಒಂದು ಪ್ರಭಾವವನ್ನು ಸುತ್ತಮುತ್ತ ಬೀರಿರಬಹುದು ಅಂತ ಅನ್ನೋದನ್ನು ನಾವು ಭಾವಿಸಬೇಕಾಗಿದೆ. ಇಲ್ಲಿ ಈಗ ರಾಮಲಾಲ ಭಗವತಿ ಕಾಳಿಯ ಸಂಬಂಧವಾಗಿ ಹಾಡಲಾರಂಭಿಸಿದನಂತೆ. ಓ ಶರ್ವ ಪ್ರಿಯ ತಾಯಿ, ಸಕಲ ಭಯ ಹಾರಿಣಿಯೇ, ನಿನ್ನ ನಾಮವ ನಾನು ಕೇಳಿರುವೆನು, ಅದರಿಂದ ನಿನ್ನಡಿಗೆ ಶರಣಾದೆನು. ನಿನ್ನ ಬಸರಿಂದೊಗೆದು ಬಂದು ದೀ ಬ್ರಹ್ಮಾಂಡ, ಅದರ ಸಚರಾಚರವ ನೀ ತುಂಬಿದೆ. ರಾಧೆಯೋ ಕಾಳಿಯೋ ನೀನು ಯಾರೆಂಬುದನ್ನು ನಾವು ಅಲ್ಪರು ತಾಯಿ ಹೇಳಲವುದೇ. ನೀನು ಮೂಲಾಧಾರ ಪದ್ಮದಲ್ಲಿ ನೆಲೆಸಿರುವೆ, ಕುಲಕುಂಡಲಿನಿ ಶಕ್ತಿ ರೂಪಿಯಾಗಿ, ಮತ್ತೆ ಸ್ವಾಧಿಷ್ಠಾನವೆಂಬಲ್ಲಿಯೂ ಇರುವೆ ನಾಲ್ಕು ದಳ ಕಮಲವರಳಿದಲ್ಲಿ, ಮತ್ತೆ ಅದರಿಂದಾಚೆ ವಜ್ರಾಸನೇ ಎಂಬ ಷಡ್ದಲದ ಕಮಲದಲ್ಲಿ ಮನೆಯ ಮಾಡಿ, ಊರ್ಧ್ವಗಾಮಿನಿಯಾಗಿ ಮಣಿಪುರ ನಾಭಿಯಲ್ಲಿ ದಶದಲದ ನೀಲವರ್ಣದ ಪದ್ಮವರಳಿದೆಡೆಗೆ ಸುಷುಮ್ನ ಪಥದಲ್ಲಿ ಏರಿ ಬರುವೆ. ಕಮಲವನ ಸಂಚಾರಿ ದಿವ್ಯ ಕಮಲೆ, ಕಮಲವನ ಸಂಚಾರಿ ದಿವ್ಯ ಕಮಲೆ, ಇನ್ನು ಅದರಿಂದ ಆಚೆ ಮೇಲೆ ಮೇಲೇರಿದರೆ ಅಮೃತ ಕಾಸಾರವಲ್ಲದೆ ಹೃದಯದಲ್ಲಿ, ಅಲ್ಲಿ ದ್ವಾದಶದಲದ ರಕ್ತವರ್ಣದ ಪದ್ಮವರಳಿ ಕೋರೈಸುವುದು ನಿನ್ನ ಪದ ಸ್ಪರ್ಶಿಸಲು ಬೆಳಕ ಚೆಲ್ಲಿ. ಇನ್ನು ಅದರಿಂದ ಆಚೆ ಮೇಲೆ ಮೇಲೇರಿದರೆ ಅಮೃತ ಕಾಸಾರವಲ್ಲಿದೆ
ಹೃದಯದಲ್ಲಿ ಕಾಸಾರ ಅಂತಂದ್ರೆ ಸರೋವರ, ಅಮೃತ ಸರೋವರ ಅಲ್ಲಿದೆ ಹೃದಯದಲ್ಲಿ. ಅಲ್ಲಿ ದ್ವಾದಶದಲ್ಲದ ರಕ್ತವರ್ಣದ ಪದ್ಮ ವರಳಿ ಕೋರೈಸುವುದು, ನಿನ್ನ ಪದಸ್ಪರ್ಶಿಸಲು ಬೆಳಕ ಚಲ್ಲಿ. ಅದರಾಚೆ ಕಂಠಸ್ಥಲದಿ ಶೋಭಿಸಿದೆ ಧೂಮ್ರವರ್ಣದ ಮತ್ತೆ ಷೋಡಶ ದಲದ ಪದ್ಮವೊಂದು. ಅದರ ದಲ ದಲಗಳಲ್ಲಿ ಆಕಾಶವಡಗಿಹುದು, ಅದನ್ನು ದಾಟಲು ಎಲ್ಲ ಆಕಾಶವಹುದು. ಮತ್ತೆ ಅದರಿಂದ ಆಚೆ ಲಲಾಟ ದೇಶದಲ್ಲಿ ಭೂಮಧ್ಯದೊಳಗಿಹುದು ದ್ವಿದಳ ಕಮಲ. ಅಲ್ಲಿ ಮಾನವ ಬುದ್ಧಿ ಸೆರೆಯಾಗಿ ಲೋಕವನ್ನು ಪ್ರೇಕ್ಷಕನ ರೀತಿಯಲ್ಲಿ ನೋಡುತ್ತಿರುವುದು. ಎಲ್ಲಕ್ಕೂ ಮಿಗಿಲಾಗಿ ಬಹು ಮನೋಹರವಾಗಿ ಸಹಸ್ರದಲ ಕಮಲವಿದೆ ಮಸ್ತಕದಲ್ಲಿ. ಎಲ್ಲಕ್ಕೂ ಮಿಗಿಲಾಗಿ ಬಹು ಮನೋಹರವಾಗಿ ಸಹಸ್ರದಲ ಕಮಲವಿದೆ ಮಸ್ತಕದಲ್ಲಿ. ಅಲ್ಲಿ ಶ್ರೀ ಮಹಾದೇವ ಧ್ಯಾನಸ್ಥನಾಗಿರಲು ನೀನು ಅವನೊಡನಿರುವೆ ಪೀಠದಲ್ಲಿ. ಅಲ್ಲಿ ಶ್ರೀ ಮಹಾದೇವ ಧ್ಯಾನಸ್ಥನಾಗಿರಲು ನೀನು ಅವನೊಡನಿರುವೆ ಪೀಠದಲ್ಲಿ. ನೀನೇ ಆದ್ಯಾಶಕ್ತಿ, ನೀ ಜಿತೇಂದ್ರಿಯ ಶಕ್ತಿ, ಯೋಗಿಜನ ಹೃದಯದಲ್ಲಿ ನೀ ಪಾರ್ವತಿ. ಓ ದಿವ್ಯ ಶಿವಶಕ್ತಿ, ಪಾರುಗಾಣಿಸು ನನ್ನ ಈ ತೃಷ್ಣೆಯೊಳಗಿಂದ ಮೇಲಕ್ಕೆತ್ತಿ. ಓ ದಿವ್ಯ ಶಿವಶಕ್ತಿ, ಪಾರುಗಾಣಿಸು ನನ್ನ ಈ ತೃಷ್ಣೆಯೊಳಗಿಂದ ಮೇಲಕ್ಕೆತ್ತಿ. ಮತ್ತೆ ಭವಸಾಗರಕ್ಕೆ ಬೀಳದಂದದಿ ನನಗೆ ವರವ ಕರುಣಿಸು ತಾಯೇ ವಿಶ್ವಭೂತೆ. ಮತ್ತೆ ಭವಸಾಗರಕ್ಕೆ ಬೀಳದಂದದಿ ನನಗೆ ವರವ ಕರುಣಿಸು ತಾಯೇ ವಿಶ್ವಭೂತೆ. ನಿನ್ನ ನಿಜ ರೂಪವನ್ನು ಯಾರು ಬಲ್ಲರು ತಾಯೇ? ಪಂಚಭೂತಾಧಾರೆ ಲೋಕಮಾತೆ. ನಿನ್ನ ನಿಜ ರೂಪವನ್ನು ಯಾರು ಬಲ್ಲರು ತಾಯೇ? ಪಂಚಭೂತಾಧಾರೆ ಲೋಕಮಾತೆ. ಸಕಲ ತತ್ವಾತೀತೆಯಾದರೂ ಭಕ್ತರಿಗೆ ಹಲವು ರೂಪದೊಳಿಂತು ತೋರುತ್ತಿರುವೆ. ಪಂಚ ಪಂಚದಿ ಲಯವನಾಗಿಸಿದ ಸಾಧಕಗೆ ನೀ ನಿರಾಕಾರದಳು, ನೀ ನಿರಾಕಾರಿಯಲು ಗೋಚರಿಸುವೆ. ರಾಮಲಾಲ ಈ ಚರಣ ಹಾಡಿದಾಗ ಯಾವುದು ಅಂತಂದ್ರೆ, ಅದರಾಚೆ ಕಂಠಸ್ಥಲದಿ ಶೋಭಿಸಿದೆ ಧೂಮ್ರ ವರ್ಣದ ಮತ್ತೆ ಷೋಡಶ ದಲದ ಪದ್ಮ ಒಂದು. ಅದರ ದಲ ದಲಗಳಲ್ಲಿ ಆಕಾಶ ಒಡಗಿಹುದು, ಅದನ್ನು ದಾಟಲು ಎಲ್ಲ ಆಕಾಶವಹುದು ಅಂತನ್ನುವ ಈ ಚರಣವನ್ನು ಹೇಳಿದಾಗ ಪರಮಹಂಸರು ಮಾಸ್ಟರಿಗೆ ಹೇಳಿದರು, ಕೇಳಲಿ, ನಿರಾಕಾರ ಸಚ್ಚಿದಾನಂದ ದರ್ಶನ ಅಂತನ್ನೋದು ಇದೇನೆ. ವಿಶುದ್ಧ ಚಕ್ರವನ್ನು ಭೇದಿಸಿದೊಡನೆಯೇ ಎಲ್ಲವೂ ಆಕಾಶಮಯ ಅಂದರು. ಇದೆಲ್ಲ ಯೋಗಿಗಳ ಮಾತು. ಈ ಶಬ್ದಗಳನ್ನೆಲ್ಲ ನಾವು ಪರಿಚಯ ಮಾಡಿಕೊಳ್ಬೇಕಾಗತ್ತೆ. ಬೆನ್ನ ಮೂಳೆಯ ಅತ್ಯಂತ ಕೆಳತುದಿಯಲ್ಲಿರುವ ಮೂಲಾಧಾರ ಚಕ್ರದಿಂದ ಮೇಲೆ ಮೇಲೆ ಯಾವ್ಯಾವ ಚಕ್ರಗಳೆಲ್ಲ ಇರುತ್ತವೆ ಅನ್ನೋದನ್ನ ಬಾಯಿಪಾಠ ಮಾಡಬೇಕು. ಕನಿಷ್ಠ ಅದು ನಮ್ಮ ಬೆನ್ನ ಮೂಳೆಯಲ್ಲಿ ಸುಷುಮ್ನ ಮಾರ್ಗವಾಗಿ ಏರದೇ ಇದ್ರೂ ಚಿಂತೆ ಇಲ್ಲ, ಬಾಯಿನಲ್ಲಾದರೂ ಒಂದಷ್ಟು ಅದು ಇರಲಿ. ಅದನ್ನ ನಾವು ಹೇಳ್ತಾ 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 ನಮ್ಮ ಮನಸ್ಸು ಆ ಕುಂಡಲಿನಿಯತ್ತ ಪ್ರಯಾಣ ಮಾಡಿ ಆ ಒಂದು ಕುಂಡಲಿನಿ ಶಕ್ತಿಯನ್ನ ಮನಃಶಕ್ತಿಯಿಂದ ಜಾಗೃತಗೊಳಿಸಿಕೊಂಡು ಅದೇನಾದರೂ ಮೇಲೆ ಇದ್ದಾಗ ಅದನ್ನು ಕಂಡು ಗಡಿಬಿಡಿಯಾಗದೆ ಇದೇನಪ್ಪ ಇದು ಅಂತ ಗಲಿಬಿಲಿಗೊಳ್ಳದೆ ಆನಂದಿಸಬಹುದು. ಕುಂಡಲಿನಿ ಶಕ್ತಿ ಇದ್ದಕ್ಕಿದ್ದಂತೆ ಜಾಗೃತವಾಯಿತು ಅಂತಂದರೆ ಇದ್ಯಾಕೆ ಹೀಗೆ, ಇದೇನು ಹೀಗೆ ಅಂತ
ಗಲಾಟೆ ಶುರು ಮಾಡಿಬಿಡ್ತಾರೆ. ಇದ್ದಂತೆ ಭಗವಂತನು ಕೂಡ ಪ್ರತ್ಯಕ್ಷನಾಗಿಬಿಟ್ರೆ ನಾವು ಹೆದರ್ಕೊಳ್ತೇವೆ, ಇವನು ಯಾವನಪ್ಪ ಅವನು ಅಂತ. ಅವನನ್ನೇ ನಾವು ಕರೆದದ್ದು. ಆದರೆ ಮಾನಸಿಕ ತಯಾರಿ, ಅವನ ಗುಣ, ಅವನ ರೂಪ, ಸಗುಣ ಧ್ಯಾನ, ಸ್ವರೂಪ ಧ್ಯಾನ, ಅವುಗಳನ್ನು ಮಾಡಿ 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 ಮನಸ್ಸಿಗೆ ಆ ಭಗವಂತನ ಗುಣರೂಪವನ್ನು ಪರಿಚಯ ಮಾಡಿಕೊಡಬೇಕು. ಆಗ ಅವನು ಸಾಕ್ಷಾತ್ಕಾರ ಕೊಟ್ಟಾಗ, ನಾನು ಇವನನ್ನೇ ಕರೆದದ್ದು, ಬಂದ ಬಾ ಅಂತ ವಿದುರನ ಭಾಗ್ಯವಿದು ಹಾಡೋಕೆ ಶುರು ಮಾಡ್ತಾನಾಗ. ಇಲ್ಲದೆ ಹೋದ್ರೆ ಓಡೋಗಿ ಬಾಗಿಲು ಮುಚ್ಚಿಕೊಳ್ತಾನೆ. ಇದು ಬಹಳ ಮುಖ್ಯ. ಆದ್ರಿಂದ ಇವುಗಳನ್ನ ಕಷ್ಟಪಟ್ಟು ಪರಿಚಯ, ಶಬ್ದಗಳನ್ನೇ ಮೊದಲು ಪರಿಚಯ ಮಾಡಿಕೊಳ್ಬೇಕಾಗತ್ತೆ. ಶಬ್ದಗಳನ್ನ ಪರಿಚಯ ಮಾಡಿಕೊಳ್ಬೇಕು, ಅವುಗಳ ಅರ್ಥವನ್ನು ಪರಿಚಯ ಮಾಡಿಕೊಳ್ಬೇಕು. ಹೀಗೆ ಬಹಳ ಕಾಲ ಈ ಒಂದು ಅತ್ಯಂತ ರಹಸ್ಯಪೂರ್ಣವಾದಂತಹ ವಿಚಾರವನ್ನ ಮನಸ್ಸಿಗೆ ಆಪ್ಯಾಯಮಾನವಾಗಿಸಬೇಕು. ಅದನ್ನ ಕೇಳಿದಾಗಲೇನೇನೆ ಹೌದು ಹೌದು ಇಂಥದ್ದೊಂದಿದೆ, ಹೌದು ಹೌದು ಇಂಥದ್ದೊಂದಿದೆ, ನಾನು ಕೇಳಿದ್ದೇನೆ, ನಾನು ಚೆನ್ನಾಗಿ ಅದನ್ನ ಗಮನಿಸಿದ್ದೇನೆ ಅಂತನ್ನುವ ರೀತಿಯಲ್ಲಿ ಅದು ಪರಿಚಿತವಾಗಬೇಕು. ಅದಕ್ಕೋಸ್ಕರವೇ ಅಧ್ಯಯನ, ಸ್ವಾಧ್ಯಾಯ ಅಂತನ್ನುವ ಶಬ್ದವನ್ನ ರಾಜಯೋಗ ಉಪಯೋಗಿಸಿದೆ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ ಅಂತ. ಸ್ವಾಧ್ಯಾಯ, ಸ್ವಾಧ್ಯಾಯದಿಂದ ಪರಿಚಯ, ಆತ್ಮೀಯ ಪರಿಚಯ ಉಂಟಾಗತ್ತೆ. ಎಷ್ಟೋ ಜನ ಭಕ್ತರು ತಮ್ಮ ಮಕ್ಕಳದ್ದು ಕರ್ಕೊಂಡು ಬರ್ತಾರೆ ನಮ್ಮ ಹತ್ರ. ಕೆಲವು ಮಕ್ಕಳು ಈ ಬಂದು ನಮ್ಮನ್ನು ಅಪ್ಕೊಂಡು ಬಿಡುತ್ತವೆ, ಇನ್ ಕೆಲವು ಮಕ್ಕಳು ಬೇಡ 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 ಅಂತ ಓಡೋಗ್ಬಿಡುತ್ತವೆ. ಈ ಕಾವಿ ಬಟ್ಟೆ ಅಂತ ಹೇಳ್ತಕ್ಕಂಥದ್ದು ಅವರಿಗೆ ಅಪರಿಚಿತ. ಬಹುಶಃ ಜನ್ಮ ಜನ್ಮಗಳಿಂದಲೂ ಕಂಡಿರಲಿಕ್ಕಿಲ್ಲ. ಅವು ಸಂಸ್ಕಾರ ಚೆನ್ನಾಗಿರ್ತಕ್ಕಂತಹ ಮಕ್ಕಳು ವರ್ತಿಸುವಂತಹ ರೀತಿಯೇ ಬೇರೆ. ಸಂಸ್ಕಾರ ಇಲ್ಲದಿರ್ತಕ್ಕಂತಹ ಮಕ್ಕಳು ವರ್ತಿಸುವ ರೀತಿಯೇ ಬೇರೆ. ಕಾರಣ ಏನು? ಪರಿಚಯ ಇಲ್ಲ. ಜನ್ಮ ಜನ್ಮಗಳಿಂದ ಸಂಸ್ಕಾರ ಇಲ್ಲ, ಪರಿಚಯ ಇಲ್ಲ. ಆದ್ರಿಂದ ಪರಿಚಯ ಮಾಡಿಕೊಳ್ಬೇಕು. ಈ ನಡುವೆ ನಾನು ಮನೆ ಮನೆಗಳಿಗೆ ಹೋಗುವಂತಹದ್ದು ಮತ್ತು ವೈಯಕ್ತಿಕವಾಗಿ ನಮ್ಮ ಆಶ್ರಮ ಬರತಕ್ಕಂತಹ ಭಕ್ತಾದಿಗಳೊಡನೆ ಮಾತನಾಡತಕ್ಕಂತಹದ್ದು ಈಗ ಕೆಲವು ವರ್ಷಗಳಿಂದ ಮಾಡ್ತಾ ಬಂದದರ ಪರಿಣಾಮವಾಗಿ ಹೊಸ ಹೊಸದಾಗಿ ಬಂದಂತಹ ಭಕ್ತರು ಕೂಡ ನಮ್ಮೊಂದಿಗೆ ಅತ್ಯಂತ ಆತ್ಮೀಯರಾಗಿ ಈ ಆಶ್ರಮದ ಹಲವಾರು ಕಾರ್ಯಕಲಾಪಗಳನ್ನು ಯಶಸ್ವಿಯಾಗಿಸುವಲ್ಲಿ ಅವರೆಲ್ಲ ತಮ್ಮ ಭುಜವನ್ನು ಕೊಟ್ಟು ನೆರವಾದದ್ದನ್ನು ಕಾಣ್ತೇವೆ. ಹಾಗೇನೇನೆ 20-30 ವರ್ಷಗಳಿಂದ ಬಂದೂ ಕೂಡ ನಮಗೂ ಪರಿಚಯವಿಲ್ಲ, ಇನ್ನೊಬ್ಬರಿಗೂ ಪರಿಚಯವಿಲ್ಲ, ಯಾರಿಗೂ ಪರಿಚಯವಾಗಿದೆ. ಅವರು ಪಾಡಿಗೆ ಬಂದು ಅವರು ಪಾಡಿಗೆ ಹೋಗಿ ಆಮೇಲೆ ನೀವು ಎಷ್ಟು ವರ್ಷಗಳಿಂದ ಬರ್ತಿದ್ದೀರಿ ಅಂತ ಕೇಳಿದ್ರೆ ಈಗಾಗಲೇ 30 ವರ್ಷ ಆಯ್ತು ನಾವು ಬರೋಕ್ ಶುರು ಮಾಡಿ ಬಂದ್ರು. ಅವರಿಗೂ ಶ್ರೀರಾಮಕೃಷ್ಣಗೂ ಪರಿಚಯ ಇರಬಹುದು, ಆದರೆ ನಮಗೂ ಅವರಿಗೂ ಯಾವುದೇ ಬಗೆಯ ಪರಿಚಯವೂ ಇಲ್ಲದೇನೆ ಅವರ ಮೂಲಕ ನಾವು ಯಾವುದೇ ಬಗೆಯ ಧಾರ್ಮಿಕ ಕಾರ್ಯವನ್ನು, ಸಾಂಸ್ಕೃತಿಕ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯವಾಗದೇ ಹೋಯಿತು. ಯಾತಕ್ಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ ಪರಿಚಯ ಬಹಳ ಮುಖ್ಯ. ಶಾಸ್ತ್ರ ಪರಿಚಯ, ಶಾಸ್ತ್ರ ಪರಿಚಯ ಅದರೊಂದಿಗೆ ಭಗವಂತನ ಪರಿಚಯ. ಶಾಸ್ತ್ರದಲ್ಲಿ ಭಗವಂತನ ಗುಣಗಾನ ಮಾಡಲಾಗಿದೆ, ಭಗವಂತನ ಅದ್ಭುತವಾದಂತಹ ವಿಚಾರಗಳನ್ನ ಹೇಳಲಾಗಿದೆ. ಭಗವಂತ ಒಂದು ಬಗೆಯೇ, ಎರಡು ಬಗೆಯೇ, ಮೂರು ಬಗೆಯೇ, ಅನಂತ ಬಗೆಯವನು.
ಹೀಗಿದ್ರೆ ಮಾತ್ರ ಅದು ಭಗವಂತನ ಲೀಲೆ, ಹೀಗಿದ್ರೆ ಅಲ್ಲ ಅಂತ ಹೇಳಿದ್ರೆ ಅವನು ಭಗವಂತನ ಪರಿಚಯ ಆಗಿಲ್ಲ ಅಂತ ಅರ್ಥ. ಅನಂತ ಲೀಲಾ ಅವನದ್ದು. ಆ ರೀತಿಯಲ್ಲಿ ನಾವು ಅವನ ಪರಿಚಯ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಆ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರಾರದವರೆಗಿನ ವರ್ಣನೆಯನ್ನು ನಾವು ಕೇಳಿದಾಗ ಎಷ್ಟೋ ವಿಚಾರಗಳು ನಮಗೆ ಅಪರಿಚಿತವಾಗಿರುವಂತಹದ್ದು ನಮ್ಮಲ್ಲಿ ಇರತಕ್ಕಂಥ ಹೊಸಬರಿಗೆ ಎಷ್ಟೋ ಜನರಿಗೆ ಅನಿಸುತ್ತದೆ. ಅದನ್ನು ಪರಿಚಯ ಮಾಡಿಕೊಳ್ಬೇಕು, ಮತ್ತೆ ಮತ್ತೆ ಓದಬೇಕು, ಪರಿಚಯ ಮಾಡಿಕೊಳ್ಬೇಕು, ಅದನ್ನ ನಮ್ಮ ಸ್ವಾಧೀನ ಮಾಡಿಕೊಳ್ಬೇಕು. ಆಗ ಮುಂದಿನ ಹಲವಾರು ವಿಚಾರಗಳು ಅರ್ಥವಾಗೋದಕ್ಕೆ ಸಾಧ್ಯವಾಗುತ್ತೆ. ಇಡಾ ಪಿಂಗಳ ಸುಷುಮ್ನ ಷಟ್ ಚಕ್ರಗಳು ವೇದಗಳಲ್ಲಿ ಅದನ್ನೇ ಸಪ್ತ ಭೂಮಿಕೆಗಳು ಅಂತ ವೇದಗಳು ಯಾವ ರೀತಿಯಲ್ಲಿ ಹೇಳುತ್ತವೆ, ಯೋಗಗಳು ಯಾವ ರೀತಿಯಲ್ಲಿ ಹೇಳುತ್ತವೆ. ವೇದ ಆ ರೀತಿಯಲ್ಲಿ ಹೇಳಿದ ಮಾತ್ರಕ್ಕೆ ನಮ್ಮ ಯೋಗ ಈ ರೀತಿಯಲ್ಲಿ ಕರೀತಾ ಇದೆಯಲ್ಲ, ನಿಮ್ದು ಯಾವುದೋ ಬೇರೆ ಅದಲ್ಲ ಅಂತ ಹೇಳುವಂತಹ ತಪ್ಪು ಕೆಲಸ ಮಾಡಬಾರದು. ನಮ್ಮ ಯೋಗದಲ್ಲಿ ಯಾವುದನ್ನ ಷಡ್ಚಕ್ರ ಚಕ್ರಗಳು ಪದ್ಮಗಳು ಅಂತ ಕರೆಯಲಾಗಿವೆಯೋ ಅವೇ ನಿಮ್ಮ ವೇದದಲ್ಲಿ ಭೂಮಿಕೆಗಳು, ಸಪ್ತ ಭೂಮಿಕೆಗಳು ಅಂತ ಕರೆಯಲಾಗಿವೆ ಅಂತನ್ನುವ ಒಂದು ರಾಜಿ ಮಾಡಿಕೊಳ್ಳೋದಕ್ಕೆ ಪರಸ್ಪರ ತಿಳುವಳಿಕೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಇಲ್ದಿದ್ರೆ ನಿಮ್ಮದು ಸರಿ ಇಲ್ಲ, ನಮ್ಮದು ಮಾತ್ರ ಸರಿ ಅಂತ ಹೇಳ್ತಕ್ಕಂಥ ಮೊಂಡಾಟ ಮಾಡುವಂತಹ ಒಂದು ಕೂಪಮುಂಡಕಾವಸ್ಥೆಗೆ ನಾವು ಗುರಿಯಾಗುತ್ತೇವೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾವೇ ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾಗುವ ಸಂದರ್ಭದಲ್ಲಿ ಏನೇನು ಅನುಭವಗಳೆಲ್ಲ ಆಗುತ್ತವೋ ಅವುಗಳ ಸತ್ಯಾಸತ್ಯತೆಯನ್ನ, ಅವುಗಳ ನಿಜವಾಗಿಯೂ ನಡೆದಿವೆಯೋ ಅಥವಾ ಭ್ರಮಾತ್ಮಕವಾದಂಥವುಗಳು ಅಂತನ್ನೋದನ್ನ ಪತ್ತೆ ಹಚ್ಚಿಕೊಂಡು ಮುಂದುವರಿಯುವುದಕ್ಕೂ ಕೂಡ ಇವುಗಳ ಸ್ಪಷ್ಟ ಪರಿಚಯವನ್ನು ಮಾಡಿಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳಿದರು, ರಿಲಿಜನ್ ಈಸ್ ಸೈನ್ಸ್ ಅಂತ. ಅಂದರೆ ಈ ಧರ್ಮಾನುಷ್ಠಾನವನ್ನು ಒಂದು ಬಗೆಯಿಂದ ಶಾಸ್ತ್ರೀಯವಾಗಿ ಕ್ರಮಬದ್ಧವಾಗಿ ವೈಜ್ಞಾನಿಕವಾಗಿ ಅರಿತು ಮಾಡಿಕೊಂಡು ಹೋಗಬೇಕು. ವಿಜ್ಞಾನದಲ್ಲಿ ಪ್ರತಿ ಒಂದು ಹೆಜ್ಜೆಯನ್ನು ಕೂಡ ಅರಿಯದೆ ಮುಂದುವರಿಯುವುದೇ ಇಲ್ಲ. ಅವರು ಗಬಕ ಗಬಕ ಅಂತ ನುಂಗೋದಂತಿಲ್ವೇ ಇಲ್ಲ ಅಲ್ರಿ. ನಾವು ಧರ್ಮದಲ್ಲಿ, ಧರ್ಮದ ವಿಷಯದಲ್ಲಿ ಮಾತ್ರ ಒಂದೋ ಅದು ನಮ್ಮ ಕೈಯಲ್ಲಿ ಆಗದೇ ಇರತಕ್ಕಂತಹದ್ದು ಅಂತ ಬಿಟ್ಟು ಬಿಡ್ತೇವೆ. ಎಲ್ಲಿದ್ರೆ ಗುಳುಕ್ ಗುಳುಕ್ ಅಂತ ನುಂಗು ಬಿಡ್ತೇವೆ. ಯಾಕೆ ಏನು ಹೇಗೆ ಅಂತ ಹೇಳ್ತಕ್ಕಂತಹ ಪ್ರಶ್ನೆಗಳ ಮೂಲಕ ಪ್ರತಿಯೊಂದನ್ನು ಕೂಡ ಅರಿತೇ ಮುಂದುವರಿಯುವಂತಹ ರೀತಿಯಿಂದ ಹೋಗಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಆ ಅರಿಯುವ ದಾರಿಯಲ್ಲಿ ಮೊದಲು ಬೌದ್ಧಿಕವಾಗಿ ಅರಿಯುವಂತಹದ್ದು ಇಲ್ಲಿ ನಡೀಬೇಕಾಗಿದೆ. ಈಗ ಪರಮಹಂಸರು ಮಾಸ್ಟರ್ ಏನು ಹೇಳಿದ್ರು ಕೇಳಿಲ್ಲಿ, ನಿರಾಕಾರ ಸಚ್ಚಿದಾನಂದ ದರ್ಶನ ಅಂತನ್ನೋದು ಇದೇನೆ ಅಂತ. ಅಂದ್ರೆ ಆ ವಿಶುದ್ಧ ಚಕ್ರ ಅಂತಂದ್ರೆ ಕಂಠದಲ್ಲಿ ಇರತಕ್ಕಂತಹ ಚಕ್ರ, ವಿಶುದ್ಧ ಚಕ್ರ. ಅಲ್ಲಿಗೆ ಮನಸ್ಸು ಏರಿದಾಗ ಧೂಮ್ರವರ್ಣದ ಷೋಡಶದಲದ ಪದ್ಮ, ಆ ಪದ್ಮದಲ್ಲಿ, ಆ ಪದ್ಮದ ದಲ ದಲದಲ್ಲಿ ಆಕಾಶ ಒಡಗಿರತಕ್ಕಂಥದ್ದು ಕಂಡುಬರುತ್ತಂತೆ. ಯಾವ ಆಕಾಶ? ಈ ಆಕಾಶ ಅಲ್ಲ, ಈ ಹಾಡಿನಲ್ಲಿ ಅದು ಬಂದಿಲ್ಲ. ಇದು ಜಡ ಆಕಾಶ. ಆ ಪದ್ಮದೊಳಗೆ ಕಾಣುವಂತಹ ಆಕಾಶ ಚಿದಾಕಾಶ. ಚಿತ್ ಅಂದ್ರೆ ಜ್ಞಾನ, ಜ್ಯೋತಿರ್ಮಯವಾದ ಆಕಾಶ. ಈ ಆಕಾಶಕ್ಕೆ ಆ ಆಕಾಶ ಕಾರಣ.
ಈ ನಮ್ಮ ಸುತ್ತಮುತ್ತ ಅನಂತವಾಗಿ ಹರಡಿಕೊಂಡಿರತಕ್ಕಂಥ ಆಕಾಶ ಏನಿದೆಯೋ, ಈ ಆಕಾಶಕ್ಕೆ ಕಾರಣೀಭೂತವಾದಂಥ ಆಕಾಶ ಅದು ಚಿದಾಕಾಶ. ಚಿತ್ ಅಂತ ಹೇಳಿದ್ರೆ ಜ್ಞಾನ ಅಂತ ಅನ್ನೋದನ್ನ ಯಾವಾಗ ನೆನಪಿಟ್ಕೊಳ್ಬೇಕು. ಚಿತ್ತ ಅಂತಂದ್ರೆ ಮನಸ್ಸು ಅಂತ ನೆನಪಿಟ್ಕೊಳ್ಬೇಕು. ಚಿತ್ತ ಅಂತ ಕರೆದಾಗ ಮನಸ್ಸು ಅಂತ ಅರ್ಥ ಮಾಡಿಕೊಳ್ಬೇಕು. ಚಿತ್ ಅಂತ ಹೇಳಿದ್ರೆ ಜ್ಞಾನ ಅಂತ ಅರ್ಥ ಮಾಡ್ಕೊಳ್ಬೇಕು. ಸತ್ ಚಿತ್ ಆನಂದ ಅಂತ ಹೇಳುವಾಗ ಸತ್ ಅಂದ್ರೆ ಸತ್ಯವಾದದ್ದು, ಚಿತ್ ಅಂದ್ರೆ ಜ್ಞಾನ ಸ್ವರೂಪದ್ದು, ಆನಂದ ಅಂದ್ರೆ ಆನಂದವಾದದ್ದು. ಚಿತ್ ಚಿತ್ತ ಇನ್ನೊಂದು ಶಬ್ದ ಇದೆ ಚಿತ್ತು, ಅದು ನಾವು ಬರೆಯುವಾಗ ಮಾಡುವಂತಹದ್ದು. ಅದು ಕನ್ನಡ ಶಬ್ದ. ಅದು ಚಿತ್ ಮತ್ತು ಚಿತ್ತ ಅಂತ ಹೇಳ್ತಕ್ಕಂಥ ಅದು ಸಂಸ್ಕೃತ ಶಬ್ದ. ಅದಕ್ಕೆ ಜ್ಞಾನ ಅಂತ ಹೆಸರು. ಅಂತಹ ಚಿದ ಆಕಾಶ ಅಡಗಿದೆ ಈ ವಿಶುದ್ಧ ಚಕ್ರಕ್ಕೆ ಬಂದಾಗ ಕಂಠಸ್ಥಲಕ್ಕೆ. ನಮ್ಮ ಮನಸ್ಸು ಅಂದ್ರೆ ಕುಂಡಲಿನಿ ಶಕ್ತಿಯಲ್ಲಿ ಸುಪ್ತವಾಗಿದ್ದಂತಹ ಆ ಮನಸ್ಸು, ಪೂರ್ಣ ಮನಸ್ಸು ಜಾಗೃತವಾಗಿ ಅಲ್ಲೇರುತ್ತದೆ. ನಮ್ಮ ಮನಸ್ಸು ಮೂಲಾಧಾರ ಚಕ್ರದಲ್ಲಿ ಮಲಗಿದೆ. ಈಗ ಜಾಗೃತವಾಗಿರುವಂತಹ ಮನಸ್ಸು ಯೋಗಿಗಳ ದೃಷ್ಟಿಯಲ್ಲಿ ಕೇವಲ 1/8 ಮಾತ್ರ, ಉಳಿದ 8/7 ಮಲಗಿಕೊಂಡಿದೆ. ಅದನ್ನ ಯೋಗ ಶಕ್ತಿಯಿಂದ ಜಾಗೃತಗೊಳಿಸಬೇಕು. ಎಚ್ಚೆತ್ತ ಮನಸ್ಸು, ನಿತ್ಯ ಜಾಗೃತ ನಿರ್ನಿಮೇಷ ಅಂತ ನಾವು ಕೂಡ ಕರೆಯಲ್ಪಡಬೇಕು. ನಿತ್ಯ ಜಾಗೃತ ನಿರ್ನಿಮೇಷ, ಆ ಹೆಡೆ ಎತ್ತಿದಂತಹ ಹಾವು ಅದು ಕುಂಡಲಿನಿ ಶಕ್ತಿಯ ಸಂಕೇತ. ಅದು ಅಲ್ಲಿ ನಿದ್ರೆ ಇಲ್ಲ ಅಲ್ಲಿ ಅಂತ ಅರ್ಥ. ನಮಗೂ ನಿದ್ರೆ ಬರದಾಗಬೇಕಾದ್ರೆ ಆ ಹಾವು ಒಂದನ್ನ ನಮ್ಮ ರೂಮ್ನಲ್ಲಿ ಬಿಟ್ಟುಬಿಡ್ಬೇಕು, ನಿದ್ರೆ ಬರೋದೇ ಇಲ್ಲ. ಅದು ಆ ರೀತಿಯಲ್ಲಿ ಬಿಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಇಲ್ಲಿ ಕುಂಡಲಿನಿ ಶಕ್ತಿ ಜಾಗೃತವಾಗುತ್ತಾ ಮನಸ್ಸು ಜಾಗೃತವಾಗುತ್ತೆ. ಆ ಬಗೆಯಿಂದ ಜಾಗೃತವಾದಂತಹ ಮನಸ್ಸು ಸುಷುಮ್ನ ಮಾರ್ಗವಾಗಿ ವಿಶುದ್ಧ ಚಕ್ರಕ್ಕೆ ಬಂದಾಗ ಅಲ್ಲಿ ಆ ಚಿದಾಕಾಶ ಗೋಚರವಾಗುತ್ತೆ. ಅದನ್ನು ದಾಟಲು ಎಲ್ಲ ಆಕಾಶಬಹುದು. ಎಲ್ಲೆಲ್ಲೂ ಆಕಾಶ, ಅಲ್ಲಿ ಈ ನಕ್ಷತ್ರಗಳು ಇಲ್ಲ, ಮನುಷ್ಯರಂತೂ ಇಲ್ಲವೇ ಇಲ್ಲ. ಇನ್ಯಾವುದು ಇದೆ ಅಂತ ನೀವು ಕರಿತೀರೋ ಅದ್ಯಾವುದೂ ಇಲ್ಲ ಅಲ್ಲಿ. ಹಾಗಾದ್ರೆ ಏನಿದೆ ಅಲ್ಲಿ? ಏನಿದೆ ಅಂತ ಹೇಳುವುದಕ್ಕೂ ಇಲ್ಲ, ಏನಿಲ್ಲ ಅಂತ ಹೇಳುವುದಕ್ಕೂ ಇಲ್ಲ. ಅಷ್ಟೇನಾ? ಬೇಡಪ್ಪ ನಮಗದು, ಅದರಲ್ಲೇ ಏನಿದೆ ನೋಡೋದಕ್ಕೆ. ಆದ್ರೆ ಅಲ್ಲಿ ಒಂದಿದೆ ಆನಂದ. ಎಂಥ ಆನಂದ ಅಂತ ಹೇಳಿದ್ರೆ ಅದು ಆನಂದದ, ಇಲ್ಲಿ ಲೌಕಿಕ ಆನಂದ ಅಂತ ಒಂದು ಏನಿದೆಯೋ ನಾವು ಅನುಭವಿಸ್ತೀವಲ್ಲ, ಅದ್ರ ಹಿಂದೆನೇ ಕುಟ್ಟಿಕೊಂಡು ಬರುತ್ತದೆ ಒಂದು ನಿರಾನಂದ, ಒಂದು ದುಃಖ. ಈ ಲೋಕದ ಸುಖದಲ್ಲಿ ದುಃಖ ಸೇರಿಕೊಂಡಿರುತ್ತೆ. ಆದರೆ ಆ ಲೋಕ, ಅಲ್ಲಿ ಇರತಕ್ಕಂತಹ ಆನಂದದಲ್ಲಿ ದುಃಖ ಲೇಷವೂ ಇಲ್ಲ. ದುಃಖ ಲೇಷವೂ ಇಲ್ಲದಿರತಕ್ಕಂತಹ ಸುಖ ಅಂತಲೇ ಅದರ ವರ್ಣನೆ. ಈ ಲೌಕಿಕವಾದ ಸುಖ ದುಃಖಗಳಿಗೆ ಮೀರಿದ್ದು ಅಂತಲೇನೇ ವರ್ಣನೆ ಮಾತು. ಹಾಗೆ ಹೇಳುವ ಕ್ರಮ ಅದನ್ನ, ಲೌಕಿಕವಾದ ಸುಖ ದುಃಖಗಳಿಗೆ ಮೀರಿದ್ದು ಅಂತ. ಅಂಥದ್ದು ಬೇಕು ಅಂತ ಅಪೇಕ್ಷೆ ಆಗಬೇಕಾದ್ರೆ ಒಬ್ಬ ಮನುಷ್ಯನಿಗೆ ಈ ನೋವು ನಲಿವುಗಳಲ್ಲಿ ಅವನು ತೊಳಲಾಡಬೇಕು. ಸುಖ ಬಂತು ಅಂತ ಅಷ್ಟೆತ್ರ ಕಾರಿ, ದುಃಖ ಬಂತು ಅಂತ ಇಷ್ಟು ತಗ್ಗಿಗೆ ಬಿದ್ದು, ಮತ್ತೆ ಮರುಕ್ಷಣಕ್ಕೆ ಇನ್ನೊಂದು ಸುಖ ಬಂತು, ಅಷ್ಟೆತ್ರಕ್ಕೆ ಹಾರಿ ಹಾರಿ ಬಿದ್ದು ಬಿದ್ದು ಹಾರಿ ಬಿದ್ದು ಹಾರಿ ಮೈಕೈ ನೋವಾಗಿ ಇದೇನಪ್ಪ ಇದು ಅಂತನ್ನುವ ಪ್ರಶ್ನೆ ಅವನಲ್ಲಿ ಎದ್ದು ಮುಂದೆ ಅವನು
ಆ ಒಂದು ಅತೀತದ ಕಡೆಗೆ ಹೋಗುವಂತಹ ಪ್ರಯತ್ನ ಮಾಡುವಂತಹದ್ದು. ಬಹಳ ವರ್ಷಗಳ ಕಾರ್ಯ ಇದೆಲ್ಲ. ಅಂತೂ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ವಿಶುದ್ಧ ಚಕ್ರವನ್ನು ಭೇದಿಸಿದೊಡನೆಯೇ ಎಲ್ಲವೂ ಆಕಾಶಮಯ ಅಂತ. ಆಗ ಮಾಸ್ಟರ್ ಮಾಷೆ ಹೇಳ್ತಾನೆ, ಹೌದು ಎಲ್ಲ ಎಲ್ಲ ಮಾಸ್ಟರ್ ಮಾಷೆ ಯಾವಾಗ ಕಂಡ ಅದನ್ನ ಹೌದು ಅಂತಂದ್ಬಿಟ್ಟನಲ್ಲ ಅವನು. ಸಹವಾಸ ದೋಷ ಅಂದ್ರೆ ಅದೇನೆ. ಶ್ರೀರಾಮಕೃಷ್ಣ ಹೇಳಿದ್ದನ್ನು ಕೇಳಿ 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 ನಾನಾಗಲೇ ಹೇಳಿದ್ನಲ್ಲ, ಪರಿಚಯ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅವನಿಗೆ. ಗೊತ್ತಿದೆ ಅದು ಅಲ್ಲ ಹೌದು ಅಂತ ಗೊತ್ತಿದೆ. ಹೇಗೆ ಗೊತ್ತಿದೆ? ಬೌದ್ಧಿಕವಾಗಿ ಮಾತ್ರ ಗೊತ್ತಿದೆ, ಅನುಭವದಿಂದ ಗೊತ್ತಿಲ್ಲ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಯಾಕೆಂತಂದ್ರೆ ಈ ವಚನವೇದದ ಉಪನ್ಯಾಸವನ್ನು ಕೇಳಿದಂತಹ ನಿಮ್ಮ ಮುಂದೆ ಇನ್ನೊಂದು ಕಡೆ ಎಲ್ಲೋ ಈ ಷಟ್ಚಕ್ರಗಳ ವರ್ಣನೆಯನ್ನು ಮಾಡ್ತಾ ವಿಶುದ್ಧ ಚಕ್ರಕ್ಕೆ ಬಂದಾಗ ಹೀಗಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ನೀವೇನ್ ಹೇಳ್ತೀರಿ? ಹೌದು ಅವರಿಗೆಲ್ಲ ಆಶ್ಚರ್ಯ ಆಗ್ಬಿಡ್ಬೇಕು, ಇದು ಯಾರಿಗೆ ಗೊತ್ತಾಯ್ತು ಇವರಿಗೆ ಅಂತ. ಹೀಗೆ ಬೌದ್ಧಿಕವಾಗಿ ಕೇಳಿಯೂ ಕೂಡ ಒಂದು ಅನುಭವ ಬರೋ ಸಾಧ್ಯ ಇದೆ. ಆದರೆ ಇದು ಆ ಒಂದು ಪರಮ ಅನುಭವಕ್ಕೆ ಸಾಕಾಗುವುದಿಲ್ಲ. ಆದರೆ ಮಾಸ್ಟರ್ ಮಾಷಿಯ ಆ ರೀತಿಯಲ್ಲಿ ಹೇಳ್ತಾನೆ. ಈಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಈ ಮಾಯಾಕಲ್ಪಿತ ಜೀವ ಜಗತ್ತನ್ನು ದಾಟಿದ ಒಡನೆಯೇ ನಿತ್ಯನಾದವನ್ನ ಭೇದಿಸಿದೊಡನೆಯೇ ಸಮಾಧಿ. ಓಂಕಾರ ಸಾಧನೆ ಮಾಡ್ತಾ 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 ನಾದ ಭೇದವಾಗಿ ಬಿಡುತ್ತದೆ, ಸಮಾಧಿ ಉಂಟಾಗಿಬಿಡುತ್ತೆ. ಇದು ಇನ್ನೊಂದು ರಹಸ್ಯಪೂರ್ಣವಾದಂತಹ ಮಾತು. ಕೇವಲ ಎಷ್ಟನ್ನೇ ಓದಿದ್ರೆ ಹೇ ಎಂತೆಂತ ಶಬ್ದಗಳು, ಆಹಾ ನಾದ ಭೇದ ಅಂತೆ, ಓಹೋಹೋಹೋ ಮಾಯಾ ಕಲ್ಪಿತ ಜೀವ ಜಗತ್ತು, ಓಹೋಹೋ ನಿತ್ಯನಾದ ನಿತ್ಯನಾದ ನಿತ್ಯನಾದವನ್ನು ಭೇದಿಸುವುದು, ಆಹಾ ನಿತ್ಯನಾದ ಭೇದಿಸಿಬಿಟ್ಟ ಅಷ್ಟೇನೆ, ಸಮಾಧಿ, ಆಮೇಲೆ ಓಂಕಾರ ಸಾಧನೆ, ಆಹಾ ಆಹಾ ಸರಿ ಸರಿ ಎಲ್ಲ ಅರ್ಥ ಆಯ್ತು. ಇದನ್ನೇ ನಾವು ನುಂಗೋದು ಅಂತಂದ್ರೆ ಅದೇನು ಜೀರ್ಣ ಆಗಬೇಕಾಗಿಲ್ಲ. ಮಾಯಾಕಲ್ಪಿತ ಜೀವ ಜಗತ್ತನ್ನ ದಾಟಿದವಡನೆಯೇ ಅಂತ ಹೇಳಿದ್ರು ಶ್ರೀರಾಮಕೃಷ್ಣರು. ಮಾಯಾಕಲ್ಪಿತ ಜೀವ ಜಗತ್ತು, ಜೀವ ಜಗತ್ತು, ಜಗತ್ತು ಜಡ, ಜೀವ ಚೇತನ, ಚೇತನ ಮತ್ತು ಅಚೇತನ ಇವುಗಳೆರಡೂ ಸೇರಿ ಈ ಸೃಷ್ಟಿ. ಈ ಜೀವದ ಒಳಗಡೆ ಚೈತನ್ಯ ಇದೆ, ಜ್ಞಾನಪೂರ್ಣವಾದಂತಹ ಚೈತನ್ಯ ಇದೆ, ಅದು ಅಜ್ಞಾನದಲ್ಲಿ ಬಿದ್ದಿದೆ. ಯಾವುದ್ಯಾವುದು ಅಂದ್ರೆ ಯಾವುದು? ನಾವೇ. ಇದು ಮಾಯಾಕಲ್ಪಿತ. ಮಾಯೆ ಅಂತ ಹೇಳಿದ್ರೆ ಪರಬ್ರಹ್ಮದ ಶಕ್ತಿ. ಪರಬ್ರಹ್ಮಕ್ಕೆ ಎಷ್ಟು ಶಕ್ತಿಯೋ ಅಷ್ಟೇ ಶಕ್ತಿ ಆ ಮಾಯೆಗೆ. ಎಂತಹ ಶಕ್ತಿ ಅಂತ ಹೇಳಿದ್ರೆ, ಯುಗ ಯುಗಗಳವರೆಗೂ ಈ ನಮ್ಮ ಜೀವಕೋಟಿಯನ್ನ ಮಾಯಾ ಮಾಯೆಯ ಬಲೆಯೊಳಗೆ ಬೀಳಿಸಿ ಇಟ್ಟಿರುತ್ತೆ. ಅದೇ ಅದರ ಶಕ್ತಿ. ಕಡಿಮೆ ಶಕ್ತಿ ಆಯ್ತೇ ಅದು. ಇದು ಮಾಯಾ ಕಲ್ಪಿತ ಕಲ್ಪನೆ. ಈ ಜಗತ್ತು ಒಂದು ಕಲ್ಪನೆ, ಅಲ್ಲದೆ ಹೋದ್ರೆ ಮತ್ತಿನೇನು? ನಮ್ಮ ತಾತ ಮುತ್ತಾತ ಅಂದ್ರೆ ಎಲ್ಲ ಎಲ್ಲಿದ್ದಾರೆ? ತಾತ ಇರಬಹುದು, ಮುತ್ತಾತಂದ್ರು, ಆ ಮುತ್ತಾತಂದ್ರೆ ತಾತಂದ್ರು, ಅವರೆಲ್ಲ ಎಲ್ಲಿದ್ದಾರೆ? ಮಾಯಾ ಕಲ್ಪಿತ ರಾಜ್ಯದಲ್ಲಿ ಇದ್ರು, ಅವರೆಲ್ಲ ಒಂದಾನೊಂದು ಕಾಲದಲ್ಲಿ ಇದ್ರು. ಅಂಥವ್ರು ಎಷ್ಟು ಜನ ಇದ್ರು? ಕೋಟಿ 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 ಆಗಿ ಹೋದ್ರು. ಕಲ್ಪನೆ ಅಂದ್ರೆ ಅದೇನೆ, ಈಗ ಉಂಟು ಈಗ ಇಲ್ಲ. ಮಾಯೆಯ ಅದ್ಭುತವಾದ ಕಲ್ಪನೆ ಅಂದ್ರೆ ಅದೇನೆ. ಇದಕ್ಕಿಂತ ದೊಡ್ಡ ಕಲ್ಪನೆ ಬೇಕೇ? ನಮ್ಮ ಕಲ್ಪನೆ ಅಲ್ಲಿಗೆ ತಲುಪೋದಿಲ್ಲ, ಅಂತಹ ಕಲ್ಪನೆ ಅದು. ನಾವೆಷ್ಟು ಕಲ್ಪಿಸಿದ್ರೂ ಕೂಡ ಆ ಮಾಯೆಯ ಕಲ್ಪನೆಯನ್ನ ನಾವು ಅರಿತುಕೊಳ್ಬಲ್ಲವೇನು? ಯೋಚನೆ ಮಾಡಿ ನೋಡಿ, 5 ನಿಮಿಷಕ್ಕೆ ನಿದ್ರೆ ಬಂದ್ಬಿಡುತ್ತೆ. ಆಹಾ 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 ಅಂತ ಆ ಮಾಯೆಯ ಪ್ರಭಾವದೊಳಗೆ ಮುಳುಗಿ ಹೋಗಿಬಿಡ್ತೇವೆ. ಆ ಮಾಯೆಯ
ನಿಜವಾದ ಒಂದು ಕಲ್ಪನೆ ಏನು ಅಂತ ಹೇಳ್ತಕ್ಕಂಥದ್ದನ್ನ ಅರಿಯುವುದಕ್ಕೆ ಬಿಡೋದೇ ಇಲ್ಲ ಆ ಮಾಯೆ. ಅದು ಇನ್ನೊಂದು ಮಾಯೆ. ಅರಿತರೆ ಅರಿತರೆ ಅಲ್ಲೇ ಇದೆ ಅರಿವು ಜ್ಞಾನ. ಕತ್ತಲಲ್ಲಿ ಇರುವಾಗ, ಅಮಾವಾಸ್ಯೆಯ ಕತ್ತಲಲ್ಲಿ ಇರುವಾಗ ಬೆಳಕಿನ ಪರಿಚಯ ಹೇಗೆ ಹೇಳುದು? ಇದು ಬೆಳಕು ಇದು ಬೆಳಕು ಅಂತ ಯಾರಿಗೆ ಎಲ್ಲಿ ಯಾರಿಗೆ ಹೇಗೆ ತೋರಿಸ್ಕೊಡೋದು? ಸೂರ್ಯೋದಯ ಆಗುವವರೆಗೆ ಕಾಯಬೇಕು. ಸೂರ್ಯೋದಯ ಆದಮೇಲೆ ಕತ್ತಲನ್ನು ತೋರಿಸ್ಕೊಡೋಕೆ ಎಲ್ಲಿರುತ್ತೆ ಅಲ್ಲಿ? ಹಾಗೆ ಈ ಮಾಯೆ ಅಂತ ಹೇಳಿದ್ರೆ ಅದೇನೆ, ಮಾಯೆಯಲ್ಲಿ ಇರುವವರೆಗೆ ಯಾರಿಗೂ ಯಾರೂ ಮಾಯೆಯ ಪರಿಚಯವನ್ನು ಮಾಡಿಕೊಡಲಾರರು. ಅದೇ ಮಾಯೆಯ ಶಕ್ತಿ ಅಂತ ಹೇಳಿದ್ರೆ. ಆದರೆ ಯಾವಾಗ ಸಾಕ್ಷಾತ್ಕಾರ, ಸೂರ್ಯೋದಯ ಸೂರ್ಯೋದಯ ಅಂತ ಆಗುತ್ತೋ ಆಗ ಅಲ್ಲಿ ಮಾಯೆಯೇ ಇಲ್ಲ ಹೇಳ್ಕೊಡೋದಕ್ಕೆ, ಇಂಥದ್ದು ಮಾಯೆ ಅಂತ ಹೇಳೋದಕ್ಕೆ. ಮಾಯೆಗೆ ಒಂದು ಅಸ್ತಿತ್ವ ಅಂತಿಲ್ಲ. ಅಸ್ತಿತ್ವ ಇರತಕ್ಕಂಥದ್ದು ಪರಬ್ರಹ್ಮ ವಸ್ತುವಿಗೆ ಮಾತ್ರ. ಯಾವುದು ವಸ್ತುವೋ ಅದಕ್ಕೆ ಮಾತ್ರ ಅಸ್ತಿತ್ವ. ಮಾಯೆ ಅವಸ್ತು, ಶ್ರೀರಾಮಕೃಷ್ಣ ಭಾಷೆ ಅದನ್ನ ಅವಸ್ತು ಅಂತ ಕರೆದಿದ್ದಾರೆ ಅವರು. ಅದಕ್ಕೆ ಅಸ್ತಿತ್ವ ಇಲ್ಲ, ಆದ್ರಿಂದ ಅದಕ್ಕೆ ಅವಸ್ತು. ಅದು ಅವಸ್ತು, ಅದು ಅವಸ್ತು ಆದರೂ ಅದು ಉಂಟು ಮಾಡತಕ್ಕಂಥ ಅವಸ್ಥೆ ಏನು ಕಡಿಮೆ ಅಲ್ಲ. ಅದು ಇದೆ, ಅದು ಇಲ್ಲ. ಮಾಯೆಯ ಬಗ್ಗೆ ವಿವರಣೆ ಕೊಡುವ ಕ್ರಮ ನೋಡಿ ಹೀಗೆ. ಮಾಯೆ ಇಲ್ವೋ? ಇದೆ. ಓಹೋ, ಇದೆಯೋ? ಇಲ್ಲ ಅಂತಲೇ ಅದರ ಬಗ್ಗೆ ಹೇಳುವಂತ ಕ್ರಮ. ಮನುಷ್ಯ ಒಬ್ಬ ಇದ್ದಾನೆ, ಇದ್ದಾನೆ ಇದ್ದಾನೆ ಇದ್ದಾನೆ. ಎಷ್ಟು ವರ್ಷ ಇದ್ದಾನೆ? 100 ವರ್ಷ ಅಂತ ಇಟ್ಕೊಳ್ಳಿ ಹೆಚ್ಚು ಅಂತಂದ್ರೆ. ಆಮೇಲೆ ಇಲ್ಲ, ಇರ್ಲಿಲ್ವಾ? ಇದ್ದ. ಇದಾನ? ಇಲ್ಲ. ಎಲ್ಲ ಅಷ್ಟೇನೆ ಇಲ್ಲಿ. ಅದನ್ನು ತಿಳ್ಕೊಳ್ಬೇಕು ನಾವು ದೃಢವಾಗಿ. ಮಾಯಾಕಲ್ಪಿತ ಜೀವ ಜಗತ್ತು, ಮಾಯಾಕಲ್ಪಿತ ಜೀವ ಜಗತ್ತು. ಇದನ್ನು ದಾಟಿದ ಒಡನೆಯೇ, ಇದನ್ನು ದಾಟದಲ್ಲಿ ಹೀಗೆ ಉತ್ತರಾಭಿಮುಖವಾಗಿ ಹೋಗ್ತಾ 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 ಹಿಮಾಲಯದಿಂದ ಆ ಕಡೆ ಹೋದರೆ ಈ ಮಾಯಾಕಲ್ಪಿತ ಜಗತ್ತನ್ನು ದಾಟಿ ಆ ಕಡೆ ಹೋಗಬೇಕಾಗುತ್ತೆ ಅಂತಲ್ಲ. ಕುಳಿತಲ್ಲೇ ದಾಟುವಂತಹ ರೀತಿ, ಯೋಗ ಮಾರ್ಗವಾಗಿ ದಾಟುವಂತಹದ್ದು. ಕುಂಡಲಿನಿ ಶಕ್ತಿಯಿಂದಲೇ ಎಚ್ಚೆತ್ತು ಎಚ್ಚೆತ್ತು ಜಾಗೃತವಾಗಿ ಮೇಲೇರಿ ಮೇಲೇರಿ ಅತೀತವಾಗುವಂತಹದ್ದು ಅದು. ವಿಶುದ್ಧ ಚಕ್ರಕ್ಕೆ ಬಂದಾಗ ದಾಟಿದ ಒಡನೆಯೇ ಅಂತನ್ನುವ ಮಾತು ನಡೀತದಲ್ಲಿ. ಆ ವಿಶುದ್ಧ ಚಕ್ರವನ್ನು ದಾಟಿದ ಒಡನೆಯೇ ನಿತ್ಯನಾದವನ್ನ ಭೇದಿಸಿದಂತಾಗುತ್ತದೆ. ನಿತ್ಯನಾದ ಓಂಕಾರ, ನಿತ್ಯನಾದ ಓಂಕಾರ, ಎಂಥ ಅದ್ಭುತವಾದ ಶಬ್ದ ಅದು. ನಿತ್ಯನಾದ ಅನಾಹತ, ಅನಾಹತ ಅನ್ನೋ ಶಬ್ದಕ್ಕೆ ಎಷ್ಟು ಜನರಿಗೆ ಅರ್ಥ ಗೊತ್ತಿದೆ? ಅದಕ್ಕೆ ಹೇಳಿದ್ ನಾನು ಪ್ರತಿಯೊಂದು ಶಬ್ದದ ಪರಿಚಯ ಮಾಡಿಕೊಳ್ಬೇಕು ಅಂತ ಹೇಳಿದ್ದು ಅದಕ್ಕೇನೆ ನಾನು. ಆಹತ ಅಂತಂದ್ರೆ ಈಗ ಬಡಿದಾಗ ಉಂಟಾಗತಕ್ಕಂಥ ಶಬ್ದ. ಆಹತ ಶಬ್ದ ಅಂತ ಹೇಳಿದ್ರೆ ಬಡಿದಾಗ ಉಂಟಾಗುವ ಶಬ್ದ. ವೀಣೆ ಟೈ ಅಂತ ನುಡಿಸಿದಾಗ ಉಂಟಾಗ್ತದೆ ಆ ಶಬ್ದ, ಝಂಕರಿಸ್ತದೆ. ಈ ಜಗತ್ತಿನಲ್ಲಿ ಉಂಟಾಗ್ತಕ್ಕಂಥ ಎಲ್ಲ ಶಬ್ದವೂ ಕೂಡ ಯಾವುದರಿಂದಲೋ ಯಾವುದೋ ಆಘಾತಿಸಲ್ಪಟ್ಟ ಮೇಲೆ ಉಂಟಾಗತಕ್ಕಂಥ ಶಬ್ದ. ಆದರೆ ಈ ಜಗತ್ತಿಗೆ ಕಾರಣವಾದಂತಹ ಓಂಕಾರ ಮೊತ್ತ ಮೊದಲ ಶಬ್ದ, ಅನಾದಿ ಶಬ್ದ, ಅನಂತ ಶಬ್ದ, ಅದೇ ಅನಾಹತ.
ಯಾರೂ ಬಡಿದು ಉಂಟು ಮಾಡಿದಂತಹ ಶಬ್ದ ಅಲ್ಲ ಅದು. ಅದು ತನ್ನಷ್ಟಕ್ಕೆ ಕೇಳಿ ಬರುವಂತಹ ಶಬ್ದ. ಅದು ಇವತ್ತೂ ಇದೆ, ಅದು ಎಂದೆಂದಿಗೂ ಇದೆ. ಆದರೆ ನಮ್ಮ ಕಿವಿ ಕಿವುಡಾಗಿದೆ. ನಮ್ಮ ಕಿವಿ ಲೌಕಿಕ ನಾದಕ್ಕೆ ಮಾತ್ರ ಸೆಟ್ ಆಗಿದೆ. ಆ ಒಳಗಡೆಯ ಕಿವಿ ತೆರೆಯಬೇಕು, ಒಳಗಣ್ಣು ತೆರೆಯಬೇಕು. ಹೊರಗಡೆಯ ಕಣ್ಣು ಲೋಕಾನುಭವಕ್ಕೆ, ಒಳಗಡೆಯ ಕಣ್ಣು ಆಲೋಕಾನುಭವಕ್ಕೆ. ಆಲೋಕ ಅಂದ್ರೆ ಬೆಳಕು ಅಂತ ಅರ್ಥ ಸಂಸ್ಕೃತದಲ್ಲಿ. ಹೊರಗಡೆಯ ಕಣ್ಣು ಲೋಕಾನುಭವಕ್ಕೆ, ಒಳಗಡೆಯ ದಿವ್ಯ ಚಕ್ಷಸ್ಸು ಅದು ಆಲೋಕಾನುಭವಕ್ಕೆ. ಹಾಗೆ ಒಳಗಣ್ಣು ಹೊರಗಣ್ಣು, ಹೊರಕಿವಿ ಒಳ ಕಿವಿ, ಒಳ ಕಿವಿಗೆ ಮಾತ್ರ ಅನುಭವ ವೇದ್ಯ ಈ ಅನಾಹತ ಶಬ್ದ. ಕುಂಡಲಿನಿ ಶಕ್ತಿ ಜಾಗೃತವಾಗಿ ಹೃದಯದವರೆಗೆ ತಲುಪಿದಾಗ ಮಾತ್ರವೇ ಆ ಅನಾಹತ ಧ್ವನಿ ಕೇಳಿ ಬರ್ತದೆ. ಹೃದಯಕ್ಕಿಂತ ಕೆಳಗೆ ಎಲ್ಲ ಅನಾಹುತ. ಅನಾಹುತ ಹೃದಯದಲ್ಲಿ ಮಾತ್ರ ಅನಾಹುತ. ಹೃದಯ ಪದ್ಮ ತೆರೆದಾಗ ಮಾತ್ರ ಆ ಅನಾಹತ ನಾದ ತಾನೇ ತಾನಾಗಿ ಕೇಳೋದಕ್ಕೆ ಶುರುವಾಗ್ತದೆ. ಮಧುರವಾದ ನಾದ, ಆ ನಾದವನ್ನ ಅವನು ಆಲಿಸ್ತಾ ಆಲಿಸ್ತಾ ಅದನ್ನೇ ಮೋಹಿಸ್ತಾನೆ. ಯೋಗಿ ಮೋಹಕ್ಕೆ ಗುರಿಯಾಗುತ್ತಾನೆ. ಯೋಗಿಗೆ ಹೆಜ್ಜೆ ಹೆಜ್ಜೆಗೂ ಅಗ್ನಿ ಪರೀಕ್ಷೆ. ಅನಾಹತ ಚಕ್ರದವರೆಗೆ ಏರಿದರೂ ಕೂಡ ಅವನಿಗೆ ಅಗ್ನಿ ಪರೀಕ್ಷೆ, ಸತ್ವ ಪರೀಕ್ಷೆ ಮುಗಿಲೇ ಇಲ್ಲ. ಆ ಅನಾಹತ ನಾದದ ಮಾಧುರ್ಯವನ್ನು ಕೇಳ್ತಾ ಅಲ್ಲೇ ಅವನು ಮಂಕಾಗಿರ್ತಾನೆ. ಮಾಯಾರಾಜ್ಯ ಇನ್ನೂ ಅಲ್ಲಿವರೆಗಿದೆ. ಆದರೆ ಆ ಅನಾಹತ ನಾದವನ್ನು ಕೂಡ ಭೇದಿಸಬೇಕು. ಅದನ್ನೇ ಶ್ರೀರಾಮಕೃಷ್ಣ ಹೇಳ್ತಾರೆ. ಆ ನಿತ್ಯನಾದವನ್ನು ಭೇದಿಸಿದೊಡನೆಯೇ ಸಮಾಧಿ. ನಾದವನ್ನು ಭೇದಿಸುವುದು, ನಾದವೇ ಓಂಕಾರ, ಓಂಕಾರವೇ ಪ್ರಣವ, ತಸ್ಯ ವಾಚಕ ಪ್ರಣವ. ಅವನ ಹೆಸರೇ ಓಂಕಾರ. ಓಂಕಾರವನ್ನು ಭೇದಿಸುವುದು ಅಂತ ಹೇಳಿದರೆ ಪರಮಾತ್ಮ ಅವನನ್ನೇ ಭೇದಿಸುವುದು ಅಂತ. ಇದೇನಪ್ಪ ಇದು, ದೇವರನ್ನೇ ಭೇದಿಸುವಂತಹದ್ದು ಅಂತಂದ್ರೆ ಶ್ರೀರಾಮಕೃಷ್ಣರು ಕಾಳಿಯನ್ನ ತಮ್ಮ ಜ್ಞಾನ ಖಡ್ಗದಿಂದ ಕತ್ತರಿಸಿದ್ದನ್ನು ನೆನಪು ಮಾಡಿಕೊಳ್ಬೇಕು. ಸಮಾಧಿ ಸ್ಥಿತಿಗೆ ಹೋಗುವುದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಕಾಳಿ, ಚಿನ್ಮಯಿಯಾದಂತಹ ಕಾಳಿ ಸದಾ ಎದುರುಗಡೆ ಬಂದು ನಿಲ್ಲೋದಂತೆ. ತೋತಾಪರಿಗೆ ಹೇಳ್ತಾರೆ, ಏನ್ ಮಾಡಿದ್ರು ಕೂಡ ಆ ಚಿನ್ಮಯಿ ಕಾಳಿ ಕಾಣ್ತಾ ಇದ್ದಾಳಲ್ಲ, ಏನ್ ಮಾಡೋದು, ಜ್ಞಾನ ಖಡ್ಗದಿಂದ ಕತ್ತರಿಸು. ಅದಕ್ಕನುಸಾರವಾಗಿ ಶ್ರೀರಾಮಕೃಷ್ಣರು ತಾವು ಅತ್ಯಂತ ಪ್ರೀತಿಯಿಂದ ಅತ್ತು ಕರೆದು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ತನ್ನ ಪ್ರೀತಿಯ ಅಮ್ಮನನ್ನ ಜ್ಞಾನ ಖಡ್ಗದಿಂದ ಕತ್ತರಿಸಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಆ ಸಾಧನೆಯ ಕಾಲದಲ್ಲಿ ವೇದನೆಯನ್ನು ತಾಳಲಾರದೆ ಕಬ್ಬಿಣದ ಖಡ್ಗದಿಂದ ತಮ್ಮ ಕತ್ತನ್ನು ಕತ್ತರಿಸುವ ಪ್ರಯತ್ನ ಮಾಡಿದಾಗ ಸಾಕ್ಷಾತ್ಕಾರ ಕೊಟ್ಟಳು ಅವಳು. ಹಾಗೆ ಸಾಕ್ಷಾತ್ಕಾರ ಕೊಟ್ಟಂತಹ ತಾಯಿಯನ್ನೇ ಈಗ ಜ್ಞಾನ ಖಡ್ಗದಿಂದ ಕತ್ತರಿಸಿದರಂತೆ. ನಾದ ಭೇದ ಆಯ್ತಲ್ಲಿ. ನಾದಸ್ವರೂಪಿಣಿ ಕಾಳಿ ಮಾತೆ, ಕಾಳಿ ಕೃಷ್ಣ ರಾಮ ಯಾರೇ ಆಗಲಿ, ಪ್ರತಿಯೊಬ್ಬ ಇಷ್ಟ ದೇವತೆಯು
ಆ ನಾದ ವಲಯದಲ್ಲೇ ಇರತಕ್ಕಂಥವರು, ಸಗುಣ ಸಾಕಾರ ನಾದಕ್ಕೆ ಸಂಬಂಧಪಟ್ಟವರು. ಓಂ ಓಂ ನಮೋ ನಾರಾಯಣ ಇತ್ಯಾದಿ ಮಂತ್ರಗಳ ಮೂಲಕ ನಾದೋಪಾಸನೆ ನಡೆಯುತ್ತದೆ. ನಾದೋಪಾಸನೆ ಆ ನಾದಮಯ ಪರಬ್ರಹ್ಮ, ನಾದ ಸಗುಣ ಬ್ರಹ್ಮ ಸಾಕ್ಷಾತ್ಕಾರ ಕೊಡ್ತಾನೆ. ನಾವು ಅಲ್ಲೇ ನಿಲ್ಲೋ ಹಾಗಿಲ್ಲ. ಸಮಾಧಿ ಅಂತ ಬರಬೇಕಾದ್ರೆ ನಿತ್ಯ ನಾದವನ್ನು ಭೇದಿಸಬೇಕಾಗುತ್ತೆ. ಅದನ್ನು ಮುಂದುವರಿಸ್ತಾ ಶ್ರೀರಾಮಕೃಷ್ಣ ಹೇಳ್ತಾರೆ, ಓಂಕಾರ ಸಾಧನೆ ಮಾಡ್ತಾ ಮಾಡ್ತಾ ನಾದ ಭೇದವಾಗಿ ಬಿಡುತ್ತದೆ, ಸಮಾಧಿ ಉಂಟಾಗಿ ಬಿಡುತ್ತೆ. ಅದೇ ಓಂಕಾರ ಸಾಧನೆಗೆ ಆ ಓಂಕಾರ ಅನ್ನುವ ನಾದ ಭೇದಕ್ಕೆ ಸಾಧನೆ, ಓಂಕಾರ ಸಾಧನೆಯೇ ಮಾರ್ಗ. ಬೇರೆ ಯಾವ ಮಾರ್ಗದಿಂದಲೂ ಕೂಡ ನಾದ ಭೇದ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದನ್ನು ಶ್ರೀರಾಮಕೃಷ್ಣರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಶ್ರೀರಾಮಕೃಷ್ಣರು ಹೇಳಿದ ಇಷ್ಟೇ ಮಾತಿಗೆ ಮಾಸ್ಟರ್ ಮಹಾಶಯ ನಿಲ್ಲಿಸಿ ಮುಂದುವರಿಸುತ್ತಾನೆ. ಮುಂದೇನು ಮಾತು ನಡೆಯಿತು ಅಂತ ಮಾಸ್ಟರ್ ಮಹಾಶಯ ಬರೀಲಿಲ್ಲ. ಅದರ ಸೇನ ಪರಮಹಂಸರಿಗೆ ಹಣ್ಣು ಹಂಪಲುಗಳ ಉಪಹಾರ ಮಾಡಿಸಿದ. ಈಗ ಅವರು ಯದು ಮಲ್ಲಿಕನ ಮನೆಗೆ ಹೊರಟು ನಿಂತಿದ್ದಾರೆ ಇಷ್ಟೇ. ಬಹುಶಃ ಇನ್ನೂ ಏನೇನೋ ಮಾತುಗಳನ್ನು ಆಡಿರಬಹುದು. ಅದನ್ನು ಮಾಸ್ಟರ್ ಮಾಷೆ ಯಾಕೆ ಬರ್ದಿಲ್ವೋ, ಬರೆದಿದ್ರೆ ಚೆನ್ನಾಗಿರ್ತಿತ್ತು. ಅಥವಾ ಶ್ರೀರಾಮಕೃಷ್ಣ ಅಷ್ಟೇ ಹೇಳಿ ಮುಗಿಸಿದ್ರು ಇರಲಿ. ಅಂತೂ ಮಾಯಾಕಲ್ಪಿತ ಜೀವ ಜಗತ್ತನ್ನು ದಾಟಿದೊಡನೆಯೇ ನಿತ್ಯನಾದವನ್ನು ಭೇದಿಸಿದೊಡನೆಯೇ ಸಮಾಧಿ ಅಂತ ಹೇಳ್ತಕ್ಕಂಥ ಮಾತನ್ನ ನಾವು ಒಂದಿಷ್ಟು ಕೇಳಿ ಪರಿಚಯ ಮಾಡಿಕೊಂಡಂತಾಯಿತು. ಈಗ ಶ್ರೀರಾಮಕೃಷ್ಣ ಯದು ಮಲ್ಲಿಕನ ಮನೆಗೆ ಹೊರಟು ನಿಂತಿದ್ದಾರೆ. ಅದರ ಸೇನನ ಮನೆಗೆ ಬಂದವರು ಅಲ್ಲಿ ಸ್ವಲ್ಪ ಸಂಕೀರ್ತನ ಆದಿಗಳನ್ನು ಮುಗಿಸಿ ಫಲಾಹಾರ ಆದಿಗಳನ್ನು ಮುಗಿಸಿ ಈಗ ಇನ್ನೊಬ್ಬರ ಮನೆಗೆ ಸುಮಾರು 21 ದಿನಗಳ ಹಿಂದೆ ನಾನು ಹೊಸಕೋಟೆಗೆ ಹೋಗಿದ್ದೆ. ಕಾರ್ಯಕ್ರಮ ಇಲ್ಲ, ಮನೆಗಳಿಗೆ ಹೋಗೋದು ಒಂದೇ ಕಾರ್ಯಕ್ರಮ. ಅಲ್ಲಿಯ ಭಕ್ತಾದಿಗಳೆಲ್ಲ ನಮ್ಮ ಮನೆಗೆ ಬರಬೇಕು ಮನೆಗೆ ಬರಬೇಕು ಅಂತ ಕರೀತಾ ಇದ್ರು. ಅಲ್ಲೇನಾದರೂ ಕಾರ್ಯಕ್ರಮಗಳಿಗೆ ಹೋದರೆ ಭಕ್ತರು ಅಂದರೆ ಅಲ್ಲಿ ಆಗ್ತಾನೆ ಹೊಸದಾಗಿ ಪ್ರಾರಂಭವಾದಂತಹ ಭಕ್ತರು ನಮ್ಮ ಮನೆಗೆ ಬರಬೇಕು, ಸನ್ಯಾಸಿಗಳು ನಮ್ಮ ಮನೆಗೆ ಬರ್ತಾರಾ ಅಂತ ಕೇಳೋ ಕ್ರಮ. ಒಂದು ಮನೆಗೆ ಹೋಗ್ಬೋದು, ಎರಡು ಮನೆಗೆ ಹೋಗ್ಬೋದು. ಸುಮಾರು 3 ಗಂಟೆಗಳ ಕಾರ್ಯಕ್ರಮ ಮಾಡಿದ್ದಲ್ಲದೆ ಇನ್ನು ಮನೆಗೆ ಮನೆಗೆ ಹೋಗೋದಕ್ಕೆ ಯಾರಿಗೆ ತಾಳ್ಮೆ ಇರುತ್ತೆ, ಮತ್ತೆ ಆಶ್ರಮಕ್ಕೆ ಬರಬೇಕು, ಬೇರೆ ಬೇರೆ ಕೆಲಸ ಎಲ್ಲ ಇರುತ್ತೆ. ಆದರೆ ಬಹಳ ಜನರ ಕರೆ, ಅದಕ್ಕೋಸ್ಕರ ಒಂದು ದಿನ ಮನೆಗಳಿಗೆ ಹೋಗುವಂತಹ ಕಾರ್ಯಕ್ರಮ ಹಾಕೊಂಡು ಹೊರಟದ್ದಾಯ್ತು. ಸುಮಾರು 10:30 ಗಂಟೆಯಿಂದ 2 ಗಂಟೆಯವರೆಗೆ 30 ಮನೆಗಳಿಗೆ ಹೋದದ್ದಾಯ್ತು. ಅದರಲ್ಲಿ ಒಬ್ಬ ಹರಿಜನ್ ಮನೆಗೂ ಹೋದದ್ದಾಯ್ತು. ಅವನು ತುಂಬಾ ಆ ಕಾರ್ಯಕರ್ತರನ್ನು ಕೇಳಿದಂತೆ, ನಮ್ಮ ಮನೆಗೂ ಬರ್ತಾರ ಸ್ವಾಮಿಗಳು? ಖಂಡಿತ ಬರ್ತಾರೆ ಕಣೋ, ಎಲ್ಲ ಏರ್ಪಾಟ್ ಮಾಡ್ಕೊ. ಆ ಮನೆಯವರಿಗೆಲ್ಲ ಏನ್ ಮಾಡಬೇಕು ಅಂತ ಹೇಳಿದ್ದೆ ಈ ಕಾರ್ಯಕರ್ತರ ಮೂಲಕ ಅಂತ ಹೇಳಿದ್ರೆ, ಹೆಚ್ಚು ಹೊತ್ತಿರೋದಕ್ಕೆ ಸಾಧ್ಯವಿಲ್ಲ, ಬಹಳ ಮನೆಗಳಿಗೆ ಹೋಗಬೇಕಾಗುತ್ತೆ. ಆದ್ರಿಂದ ಒಂದು ದೇವರ ಪಟವನ್ನು ಅಲಂಕರಿಸಿ ಅಥವಾ ದೇವರ ಕೋಣೆಯಲ್ಲಿ ಎಲ್ಲ ಅಲಂಕಾರವನ್ನು ಮಾಡಿ ಆರತಿಯನ್ನು ಸಿದ್ಧಗೊಳಿಸಿ ಇಟ್ಕೊಂಡಿರಬೇಕು. ಬಂದ ತಕ್ಷಣ ಆರತಿ, ಪ್ರಸಾದ ವಿನಿಯೋಗ, ಒಂದೆರಡು ಮಾತು, ಹೊರಟೇ ಬಿಡೋದು. ನಾನೊಂದಷ್ಟು ಜನ ಹುಡುಗರನ್ನು ಕೂಡ ಕರ್ಕೊಂಡು ಹೋಗಿದ್ದೆ ಯುವಕರನ್ನು. ವೇದ ಮಂತ್ರವನ್ನು ಹೇಳ್ತಾ ಯಾತಕ್ಕೆ ಅಂತ ಹೇಳಿದ್ರೆ, ಸುಮ್ಮನೆ ಗೋಳೋ ಅಂತ ನಿಶ್ಶಬ್ದವಾಗಿ ಒಳಗೆ ನುಗ್ಗೋದು ಅಷ್ಟು ಸರಿಯಾಗುವುದಿಲ್ಲ ಅಂತ ಆ ಹುಡುಗನ ಕರ್ಕೊಂಡು ಹೋಗಿದ್ದೆ. ವೇದ ಘೋಷದೊಂದಿಗೆ ಒಳಗೆ ಪ್ರವೇಶ ಮಾಡ್ತಾ ವೇದ ಘೋಷದೊಂದಿಗೆ ಹೊರಗಡೆ ಹೊರಟು ಇನ್ನೊಂದು ಮನೆ, ಮತ್ತೊಂದು ಮನೆ, ಮತ್ತೊಂದು ಮನೆ, ಈ ರೀತಿಯಲ್ಲಿ 30 ಮನೆಗಳನ್ನು ಸಂದರ್ಶಿಸಿ ಬಂದಂತಾಯ್ತು. ಬಹಳ ಆನಂದ ಅವರಿಗೆ. ಸುಮಾರು 3.5 ಗಂಟೆಗಳ ಕಾಲ ನಿರಂತರವಾಗಿ ಮನೆಯಿಂದ ಮನೆಗೆ ಹೋಗಬೇಕಾದ್ರೆ ಎಷ್ಟು ಆಯಾಸ ಆಗಲಿಕ್ಕಿಲ್ಲ. ಆದರೆ ಶ್ರೀರಾಮಕೃಷ್ಣನ್ನೇ ಭಾವಿಸ್ತಾ, ನಿಮ್ಮ ಕೆಲಸ ಮಾಡ್ತಾ ಇದ್ದೇನೆ, ಉಳಿದ ಕೆಲಸ ಎಲ್ಲ ನೀವು ನೋಡ್ಕೊಳ್ಳಿ,
ಈ ಶರೀರ ತಕೊಂಡು ಓಡಾಡೋದೆಷ್ಟು ಅಷ್ಟೇ ನನ್ನ ಕೆಲಸ ಅಂತ ಹೇಳ್ತಾ ಅವರ ಶಕ್ತಿಯಿಂದ ಆ ಕೆಲಸ ಎಲ್ಲ ಮಾಡೋಕೆ ಸಾಧ್ಯ ಆಯಿತು. ಯಾತಕ್ಕೆ ಹೇಳಿದೆ ಅಂತಂದರೆ, ಇಲ್ಲಿ ಶ್ರೀರಾಮಕೃಷ್ಣರು ಯದೋ ಮಲ್ಲಿಕನ ಮನೆಯಿಂದ ಹೊರಟು ಅದರಸೇನನ ಮನೆಯಿಂದ ಹೊರಟು ಯದೋ ಮಲ್ಲಿಕನ ಮನೆಗೆ ಬರ್ತಾ ಇದ್ದಾರೆ. ಪರಮಹಂಸರು ಯದೋ ಮಲ್ಲಿಕನ ಮನೆಗೆ ಬಂದಿದ್ದಾರೆ. ಆತನ ಮನೆಯಲ್ಲಿ ಸಿಂಹವಾಹಿನಿಯ ನಿತ್ಯ ಪೂಜೆ ನಡೀತಾ ಇದೆ. ಸಿಂಹವಾಹಿನಿ ಅಂತಂದ್ರೆ ದುರ್ಗೆ ದೇವಿಯನ್ನ ಹೂವು ಚಂದನ ಮಾಲೆ ಇವುಗಳಿಂದ ಬಹಳ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಪೀಠದ ಹತ್ತಿರ ದೀಪಗಳನ್ನು ಹಚ್ಚಿಟ್ಟಿದ್ದಾರೆ. ದೇವಿ ಆನಂದವನ್ನೇ ಹೊರಚೆಲ್ಲುತ್ತಾ ಇದ್ದಾಳೆ. ಹತ್ತಿರದಲ್ಲೇ ಅರ್ಚಕನು ಕುಳಿತಿದ್ದಾನೆ. ಪರಮಹಂಸರು ತಮ್ಮ ಭಕ್ತರೊಡನೆ ಅಲ್ಲಿಗೆ ಬಂದು ದೇವಿಗೆ ಪ್ರಣಾಮ ಮಾಡಿ ಆಕೆಯ ಎದುರು ನಿಂತುಕೊಂಡಿದ್ದಾರೆ. ಈಗ ಭಕ್ತರಲ್ಲೊಬ್ಬನಿಗೆ ಹೇಳ್ತಾ ಇದ್ದಾರೆ, ದಕ್ಷಿಣೆಯ ತಟ್ಟೆಗೆ ಒಂದು ರೂಪಾಯಿ ಹಾಕು ಅಂತ. ನಾವು ಓದ್ಕೊಂಡು ಹೋದ್ವು ಅದನ್ನ. ಎಷ್ಟು ಜನ ಇವತ್ತು ಒಂದು ರೂಪಾಯಿ ಹಾಕ್ತಾ ಇದ್ದಾರೆ? 10 ಪೈಸೆ ಹಾಕೋದನ್ನ ಇನ್ನೂ ನಿಲ್ಲಿಸಲೇ ಇಲ್ಲ ಯಾರು. ಆಗಿನ ಕಾಲದಲ್ಲೇ 1 ರೂಪಾಯಿ ಹಾಕಿದ್ದಾರೆ ಶ್ರೀರಾಮಕೃಷ್ಣ ಅಪ್ಪಣೆ ಮೇರೆಗೆ. 100 ವರ್ಷಗಳ ಹಿಂದೆ 1 ರೂಪಾಯಿ ಅಂತ ಹೇಳಿದ್ರೆ ಇವತ್ತು 100 ರೂಪಾಯಿ ಅದಕ್ಕೆ ಬೆಲೆ. ನೆನಪಿಟ್ಕೊಳ್ಬೇಕು ನೀವು. 6 ಕಾಸಿಗೆ 3 ಸೇರು ಅಕ್ಕಿ ಸಿಗತಕ್ಕಂತಹ ಕಾಲ ಅದು. ಶ್ರೀರಾಮಕೃಷ್ಣ 7 ರೂಪಾಯಿಯಲ್ಲಿ ಜೀವನ ನಡೆಸಿದ್ದಲ್ಲದೆ 300 ರೂಪಾಯಿ ಮಿಗಿಸಿ ಶ್ರೀಮಾತೆಯವರಿಗೆ ಚಿನ್ನದ ಬೆಳೆ ಮಾಡಿಸಿ ಹಾಕಿದರು. ಕೇವಲ 7 ರೂಪಾಯಿ ಸಂಬಳ, ಆದರೂ ಆನಂದವಾಗಿದ್ರು. ಈಗ 7,000 ರೂಪಾಯಿ ಸಿಕ್ಕಿದ್ರು ಕೂಡ ಸ್ಟ್ರೈಕ್ ಮಾಡೋದು ನಿಲ್ಲೋದಿಲ್ಲ ಅವರು. ಹಾಕು 1 ರೂಪಾಯಿ ದಕ್ಷಿಣೆ ಅಂತ ಶ್ರೀರಾಮಕೃಷ್ಣ ಹೇಳ್ಕೊಟ್ರು. ನೋಡಿ ಎಷ್ಟು ಸ್ವಾರಸ್ಯವಾಗಿದೆ ಇದೆಲ್ಲ. ದೇವಸ್ಥಾನ ಧರ್ಮ ಕಾರ್ಯ ನಡೀಬೇಕಾದ್ರೆ ಹಣ ಆಗ್ಬೇಕು. ಹಣ ಹಣದಿಗೆ ಹಣ ಇಲ್ಲದಿದ್ರೆ ಧರ್ಮ ಕಾರ್ಯ ಯಾವುದು ನಡೆಯದೇ ಇಲ್ಲ. ನಾನೊಮ್ಮೆ ಇದೇ ಸಭಾಂಗಣದಲ್ಲಿ ಹೇಳಿದ ಹಾಗೆ, ಹಣ ಇಲ್ಲದೆ ನಡೆಯಬಹುದಾದಂತಹ ಒಂದೇ ಒಂದು ಕಾರ್ಯ ಯಾವುದು ಅಂದ್ರೆ ಬಿಟ್ಟಿ ಭಾಷ್ಟ. ಶ್ರೀರಾಮಕೃಷ್ಣರು ದಕ್ಷಿಣೆಯ ತಟ್ಟೆಗೆ 1 ರೂಪಾಯಿ ಹಾಕೋದಕ್ಕೆ ಹೇಳಿದ್ರು. ಇದು ಧರ್ಮ ಕಾರ್ಯವನ್ನು ಪ್ರಸಾರ ಮಾಡೋದಕ್ಕೆ ಮುಂದರ್ಸ್ಕೊಂಡು ಹೋಗೋದಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳ್ತಕ್ಕಂತಹ ಸೂಚನೆ ಅಂತ ಅನ್ನೋದು ಒಂದು ಅರ್ಥ. ಆದರೆ ಸ್ವಲ್ಪ ತಮಾಷೆ ಮಾಡೋದಿದ್ರೆ, ಈ ಸಂಸ್ಕಾರ ಸಂಸ್ಕಾರ ಅನ್ನೋದು ಬಿಟ್ಟೋಗೋದಿಲ್ಲ. ಶ್ರೀರಾಮಕೃಷ್ಣ ಅರ್ಚಕರಲ್ವಾ? ಹಾಕೋ ದಕ್ಷಿಣೆ. ತಮಾಷೆ ಮಾಡೋಕ್ಕೋಸ್ಕರ ಹೇಳಿದೆ. ಪರಮಹಂಸರು ದೇವಿಯ ಎದುರು ಬಹಳ ಹೊತ್ತಿನಿಂದಲೂ ಕೈ ಮುಗಿದು ನಿಂತಿದ್ದಾರೆ. ಮಾಸ್ಟರ್ ಮಹಾಶಯ ಬರೀತಾನೆ, ಭಕ್ತರು ಅವರ ಹಿಂದೆ ಕೈ ಮುಗಿದುಕೊಂಡು ನಿಂತಿದ್ದಾರೆ. ಕ್ರಮೇಣ ಪರಮಹಂಸರು ಸಮಾಧಿಸ್ಥರಾಗ್ತಾ ಇದ್ದಾರೆ. ಶರೀರ ಸ್ಥಿರವಾಗಿ ನಿಂತುಕೊಂಡಿದೆ, ಕಣ್ಣು ರೆಪ್ಪೆ ಹೊಡಿತಾ ಇಲ್ಲ. ಬಹಳ ಹೊತ್ತಾದ ನಂತರ ದೀರ್ಘ ನಿಶ್ವಾಸ ಬಿಟ್ಟರು. ಈಗ ಪ್ರಕೃತಿಸ್ಥರಾಗ್ತಾ ಇದ್ದಾರೆ. ಇನ್ನೂ ಪ್ರೇಮೋನ್ಮತ್ತರಾಗಿಯೇ ಭಗವತಿಗೆ ಹೇಳ್ತಾ ಇದ್ದಾರೆ, ತಾಯೇ ನಾನು ಹೋಗಿ ಬರ್ತೇನೆ. ಆದರೆ ಅವರಿಗೆ ಆ ಸ್ಥಳವನ್ನು ಬಿಟ್ಟು ಹೋಗೋದಕ್ಕೆ ಮಾತ್ರ ಸಾಧ್ಯವಾಗ್ತಾ ಇಲ್ಲ. ರಾಮಲಾಲ್ ನನ್ನ ಸಂಬೋಧಿಸಿ ಆತನಿಗೆ ಹೇಳ್ತಾ ಇದ್ದಾರೆ, ಆ ಹಾಡನ್ನು ಹಾಡು, ಬಳಿಕ ನನಗೆ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಅದೇ ಹಾಡು ನಾನಾಗ ಹೇಳಿದ್ದು. ಜಗವ ಮರುಳು ಮಾಡಿಹೇನಿ ಪರಶಿವ ಮನ ಮೋಹಿನಿ, ಜಗವ ಮರುಳು ಮಾಡಿಹೇನಿ ಪರಶಿವ ಮನ ಮೋಹಿನಿ, ಮೂಲಾಧಾರ ಕಮಲದಲ್ಲಿ ಮೂಲಾಧಾರ ಕಮಲದಲ್ಲಿ ವೀಣಾರವ ವಿನೋದಿನಿ. ವೀಣಾರವ ಕೇಳಿಸಿ ಬರ್ತದೆ. ಬಗೆ ಬಗೆಯ ಅನುಭವಗಳಲ್ಲಿ ವೀಣಾರವ ಕೇಳಿ ಬರ್ತಕ್ಕಂಥದ್ದು ಕೂಡ ಒಂದು.
ದೇಹ ಯಂತ್ರದಲ್ಲಿ, ಸುಷುಮ್ನಾದಿ ತಂತ್ರದಲ್ಲಿ, ಗುಣಭೇದದ ಮಂತ್ರದಲ್ಲಿ, ಗುಣತ್ರಯ ವಿಭಾಗಿನಿ, ಸತ್ವ ರಜತ್ತಮೋ ಗುಣಗಳ ಭೇದ ನಡೀತಾ ಇರ್ತದೆ. ಅದಕ್ಕನುಸಾರವಾಗಿ ವಿಚಿತ್ರವಾದಂತಹ ಸೃಷ್ಟಿ ಕ್ರಮಗಳು. ಮಹಾಮಾಯೆ ಅನಾಯಾಸದಿಂದ ಮೋಹ ಪಾಶದಿ ಜಗವ ಬಿಗಿದು ನೀನು ಮಾತ್ರ ಸತ್ವಾಕಾಶದಲ್ಲಿ ನಿಂತೆ. ಅಚಲ ಮಿಂಚಿನೋಪಾದತಿ, ಅಚಲ ಮಿಂಚಿನೊಂದತಿ. ಮಹಾಮಾಯೆ ಅನಾಯಾಸದಿಂದ ಮೋಹ ಪಾಶದಿ ಜಗವ ಬಿಗಿದು, ಜಗವನ್ನ ಬಿಗಿಯೋದಕ್ಕೆ, ಜನರನ್ನ ಬಿಗಿಯೋದಕ್ಕೆ ಏನು ಕಷ್ಟವಿಲ್ವಂತೆ, ಅನಾಯಾಸದಿಂದ ಬಿಗಿದು ಹಾಕಿಬಿಡ್ತಾಳಂತೆ. ಎಷ್ಟು ಸ್ವಾರಸ್ಯವಾಗಿದೆ ಈ ಮಾತು. ನಾವೆಲ್ಲ ಯಾವ ಲೆಕ್ಕ? ಅದಕ್ಕೋಸ್ಕರವೇ ಶ್ರೀರಾಮಕೃಷ್ಣ ಹಲವಾರು ಕಡೆ ಬೇರೆ ಬೇರೆ ಕಡೆ ಮಾಡಿದಂತಹ ಪ್ರಾರ್ಥನೆಗಳನ್ನೆಲ್ಲ ನಮ್ಮ ಮುಂದೆ ಇಡ್ತಾರೆ. ಹೇ ಭಗವನ್, ನಿನ್ನ ಭುವನ ಮೋಹಿನಿ ಮಾಯೆಗೆ ನಾನು ವಶನಾಗದಂತೆ ಅನುಗ್ರಹ ಮಾಡು ಅಂತನೋ ಮಾತನ್ನ, ಅಂತನೋ ಪ್ರಾರ್ಥನೆಯನ್ನು ಅರ್ಧ ಮಾಡ್ದ, ಅವ್ರು ಮಾಡ್ದ, ಇವರು ಮಾಡ್ದ ಅಂತ ಹೇಳಿ ಅದನ್ನು ಮಾಡುವಂತೆ ನಮಗೆ ಹೇಳಿಕೊಡ್ತಾ ಇದ್ದಾರೆ. ಭುವನ ಮೋಹಿನಿ ಮಾಯೆ ಅನಾಯಾಸವಾಗಿ ಬುಟ್ಟಿಗೆ ಹಾಕೊಂಡು ಬಿಡ್ತಾಳು. ಒಂದು ಸ್ವಾರಸ್ಯ ನಡೆಯಿತು. ಒಬ್ಬ ಸನ್ಯಾಸಿಗಳೊಬ್ಬರನ್ನು ಕೇಳಿದ್ನಂತೆ, ಏನು ಹಿಂದೆ ಸನ್ಯಾಸಿಗಳು, ಯೋಗಿಗಳು, ಸಾಧಕರು ತಪಸ್ಸಿಗೆ ಕುಳಿತರೆ ಮೇನಕಿಯರು, ಊರ್ವಶಿಯರು ಅವರೆಲ್ಲ ಬಂದು ತಪೋ ಭಂಗ ಅಂತ ಮಾಡ್ತಾ ಇದ್ರಂತೆ. ಈಗೇನು ಅಂಥದ್ದೇನು ಕಂಡುಬರ್ತಾ ಇಲ್ವಲ್ಲ. ಅದಕ್ಕೆ ಆ ಯೋಗಿಗಳು ಹೇಳಿದ್ರಂತೆ, ಈಗಿನ ಸಾಧಕರ ಮನಸ್ಸನ್ನು ಸೆಳೆಯೋದಕ್ಕೆ ಬೀದಿ ಹೆಣ್ಣುಗಳು ಸಾಕು ಅಂತ. ಅಂದ್ರೆ ಅನಾಯಾಸವಾಗಿ ಮೋಹದ ಬಲೆಯೊಳಗೆ ಈ ಮಹಾಮಾಯಿ ಸಿಕ್ಕಿಬಿಡ್ತಾಳೆ ಅಂತನ್ನುವ ಈ ಹಾಡು ತುಂಬಾ ಅರ್ಥಪೂರ್ಣವಾಗಿದೆ. ಆದರೆ ಆ ಮಹಾಮಾಯಿ ಏನು ಮಾಡ್ತಾ ಇದ್ದಾಳೆ, ಇಡೀ ಜಗತ್ತನ್ನ ತನ್ನ ಹಿಡಿತದಲ್ಲಿ ಬಿಗಿದು ಅವಳು ಮಾತ್ರ ತತ್ವಾಕಾಶದಲ್ಲಿ ನಿಂತೆ ಅಚಲ ಮಿಂಚಿನಂತದಿ. ಆ ಮಹಾಮಾಯಿ ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ಪರಬ್ರಹ್ಮದ ಶಕ್ತಿಯೇ ಅಂತ ಹೇಳ್ತಕ್ಕಂತ ನೀವು ನೆನಪಿಟ್ಕೊಳ್ಬೇಕು. ಅದು ಅಚಲ ಮಿಂಚಿನಂತದಿ, ಮಿಂಚಿನಂದದಿ ಅಂತಂದು ಜ್ಯೋತಿರ್ಮಯವಾಗಿ ಇದೆ ಆ ಮಾಯೆ ಕೂಡ ಅಂತ. ಇದು ಬಹಳ ಸ್ವಾರಸ್ಯಕರವಾದ ಮಾತು. ಅಚಲ ಮಿಂಚಿನಂದದಿ ಅಂತ ಹೇಳೋದನ್ನ ನಾವು ಅರ್ಥ ಮಾಡಿಕೊಂಡು ಎಷ್ಟು ಸ್ವಾರಸ್ಯವಾಗಿರುತ್ತೆ. ಸೂರ್ಯ ಚಂದ್ರರ ಪ್ರಭೆಯನ್ನ ಮೀರಿಸಿದಂತಹ ಬೆಳಕು ಮಿಂಚಿಗೆ. ಆದರೆ ಮಿಂಚು ಮಿಂಚಿ ಹೊರಟೋಗ್ಬಿಡುತ್ತೆ. ಅದು ಎಲ್ಲಿದೆ ಅಂತ ತೋರಿಸೋದಕ್ಕೆ ನಾವು ಅದು ನಿಂತಿರೋದಿಲ್ಲ. ಅದೇನಾದರೂ ಒಂದು ಕಡೆ ಸ್ಥಿರವಾಗಿ ನಿಂತಿತ್ತು ಅಂತಂದ್ರೆ ಹೇಗೆ ಇದ್ದಿರಬಹುದು, ಆಗಿರ್ತಾ ಇದ್ದಳು ನಮ್ಮ ಮಹಾಮಾಯೆ ಅಂತ ಇಲ್ಲಿ ವರ್ಣನೆ. ಅಚಲ ಮಿಂಚಿ ನಂದದಿ, ಅವಳು ತತ್ವಾಕಾಶದಲ್ಲಿ ನಿಂತಳಂತೆ, ತತ್ವಮಯಿಯಾಗಿ ನಿಂತಳಂತೆ. ಆದ್ರಿಂದ ಇಂತಹ ಒಂದು ಅರ್ಥಪೂರ್ಣವಾದಂತಹ ಹಾಡನ್ನ ಹೇಳಿದಾಗ ಶ್ರೀರಾಮಕೃಷ್ಣಗೆ ಸಮಾಧಿ ಸ್ಥಿತಿಯಿಂದ ಕೆಳಗೆ ಬಂದು ಪ್ರಕೃತಿಸ್ಥರಾಗೋದಕ್ಕೆ ಅನುಕೂಲವಾಯಿತಂತೆ. ಈಗ ಪರಮಹಂಸರು ಭಕ್ತರೊಡನೆ ಬೈಠಕ್ಕಾನಿಗೆ ಮುಂದುವರಿತಾ ಇದ್ದಾರೆ. ಆಗಾಗ ಹೇಳುತ್ತಲೇ ಇದ್ದಾರೆ, ಹೇ ತಾಯೇ ನನ್ನ ಹೃದಯದಲ್ಲಿ ನೆಲೆಸು, ಹೇ ತಾಯೇ ನನ್ನ ಹೃದಯದಲ್ಲಿ ನೆಲೆಸು. ಯದೋ ಮಲ್ಲಿಕ ತನ್ನ ಬಂಧು ಬಾಂಧವರೊಡನೆ ಬೈಠಕ್ಕಾನಿಯಲ್ಲಿ ಕುಳಿತಿದ್ದಾನೆ. ಪರಮಹಂಸರು ಇನ್ನೂ ಪ್ರೇಮೋನ್ಮತ್ತರಾಗಿಯೇ ಇದ್ದಾರೆ. ಈಗ ಕುಳಿತುಕೊಂಡು ಭಗವತಿಯ ಸಂಬಂಧವಾಗಿ ಹಾಡಲಾರಂಭಿಸಿದರು ಅಂತ ಬರುತ್ತೆ. ಯಾವ ಹಾಡದು? ಹೇ ಆನಂದಮಯಿ ನೀ ಎನ್ನ ನಿರಾನಂದ ಗೈಯದಿರು ಅಂತ ಹೇಳ್ತಕ್ಕಂಥ ಹಾಡು. ಹೇಳ್ಕೊಡ್ತೀನಿ ಹಾಡಿ, ಹೊಸಬರೆಲ್ಲ ಹೇಳಬಹುದು. ಶ್ರೀರಾಮಕೃಷ್ಣ ಹೇಳಿದಂತ ಹಾಡನ್ನ ನಾವೆಲ್ಲ ಸೇರ್ಕೊಂಡು ಹೇಳೋಣ. ಆನಂದಮಯಿ ನೀಯನ್ನ ನಿರಾನಂದ ಗೈಯದಿರು, ಹೇ ಆನಂದಮಯಿ
ನಿನ್ನ ಪಾದವನುಳಿದು ಅನ್ಯದಾವುದನು ನಿನ್ನ ಎನ್ನಯ ಮನವು ಕಾಣದು ತಾಯಿ ಎನ್ನಯ ಮನವು ಕಾಣದು ತಾಯಿ ಮೃತ್ಯು ಬಂದಿಲ್ಲಿ ಸಿಡಿಗುಟ್ಟು ತಿಹನು ಮೃತ್ಯು ಬಂದಿಲ್ಲಿ ತಪ್ಪೆನ್ನದೇನು ಅರಿಯೇನು ನಾನು ಅಂತಿರತಕ್ಕಂಥ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಉಪನ್ಯಾಸವನ್ನು ಮುಗಿಸಿ ಮುಂದಿನದನ್ನು ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.